ಡ್ರೈವರ್, ಕಾರ್ಗೆ ಏನಾಯ್ತು? ಮೇಡಮ್, ಸ್ವಲ್ಪ ಇಂಜಿನ್ ರಿಪೇರಿ ಆಗಿದೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಹಲೋ, ಎದೇಳಿ, ಹಲೋ. ಹಲೋ ಮೇಡಮ್, ಯಾಕೆ ಭಯ ಬೀಳ್ತಾ ಇದ್ದೀರಾ? ನಾನು ನಿಮ್ಮ ಥರ ಮನುಷ್ಯನೇ. ಕೂಲ್ ಡೌನ್, ಕೂಲ್ ಡೌನ್. ಹಲೋ ಹಲೋ ಮೇಡಮ್, ಹಲೋ ಹಲೋ ಮೇಡಮ್. ಏನ್ರಿ ನೀವು, ಆಗೊಮ್ಮೆ ಈಗೊಮ್ಮೆ ಒಳ್ಳೆ ನಾಗೋವಲಿ ತರ ಓಡಾಡ್ತಾ ಇದ್ದೀರಾ? ದೇವ ದೇವ ಇದೆ ಇಲ್ಲಿ, ನನ್ನನ್ನೇ ಅವಾಗಲಿಂದ ಫಾಲೋ ಮಾಡ್ತಾ ಇದೆ. ಪ್ಲೀಸ್ ಪ್ಲೀಸ್, ನನ್ನ ಇಲ್ಲಿಂದ ಕರ್ಕೊಂಡೋಗಿ. ನೀನೇ ಒಳ್ಳೆ ದೇವ ತರ ಕಾಣಿಸ್ತಾ ಇದೀಯಾ, ನಿನ್ನ ನೋಡಿ ನಾನ್ ಭಯ ಪಡ್ಬೇಕು. ಏನು ಏನ್ ಹೇಳಿದ್ರಿ? ಏನೂ ಇಲ್ಲ, ಈಗಲೂ ನೀವು ದೇವ ಪವ ಅಂತ ಹೆದರ್ತಾ ಇದ್ದೀರಲ್ಲ, ಅಷ್ಟೇ ಹೇಳಿದ್ದು. ಬನ್ನಿ ಹೋಗೋಣ. ಹಲೋ ಮೇಡಮ್, ಆ ಕಡೆ ಹೋದ್ರೆ ಸ್ಮಶಾನ ಬರುತ್ತೆ, ಈ ಕಡೆ ಬನ್ನಿ ಮನೆ ಬರುತ್ತೆ. ಈ ತಂಪೊತ್ತಿನಲ್ಲಿ ಹುಡುಗರನ್ನೆಲ್ಲ ಗಟ್ಟಿಯಾಗಿ ಇಟ್ಕೊಂಡ್ರೆ ಸುಡುಗಾಡಲ್ಲೂ ಮೂಡ್ ಬರುತ್ತೆ ರೀ, ಬಿಡ್ರಿ ರೀ. ಅಬ್ಬಾಬ್ಬಾ, ಕಣ್ಣಲ್ಲೇ ಮಿಸ್ ಕಾಲ್ ಕೊಡ್ತಾಳೆ ಕಳ್ಳಿ. ಹೌದು, ನಿಮ್ಮ ಹೆಸರು ಏನಂತ ಹೇಳಲೇ ಇಲ್ಲ. ರಮ್ಯಾ. ಓಹೋ, ಮೋಹಕತಾರೆ ರಮ್ಯಾ, ಹಾಗೆ ಇದ್ದೀರ ಬಿಡಿ. ಏನಂದ್ರಿ? ಏನೂ ಇಲ್ಲ, ಇಷ್ಟೊತ್ತಲ್ಲೆಲ್ಲ ನಾವು ಇಲ್ಲಿ ಬರಬಾರ್ದು, ದೇವ್ಗಳು ಸಂಸಾರ ಮಾಡ್ತಾ ಇರ್ತವೆ, ಡಿಸ್ಟರ್ಬ್ ಮಾಡಿದೆ ನಮಗೆ ಮಹಾಪಾಪ ಬರುತ್ತೆ. ಬನ್ನಿ ಹೋಗೋಣ, ನೀವು ಮುಂದೆ ಹೋಗಿ, ನಾವು ಹಿಂದೆ ಬರ್ತೀವಿ.
ರೀ ದೇವ ದೇವ ರೀ ಹೋಯ್ತು ಬಿಡ್ರಿ ಹೋಯ್ತು ಬಿಡ್ರಿ. ಸುಳ್ಳು ಹೇಳ್ತೀರಾ? ಹಾಗೇನಿಲ್ಲ, ಹಿಂದೆಯಿಂದ ತಪ್ಕೊಂಡ್ರಲ್ಲ ಚೆನ್ನಾಗಿತ್ತು, ಮುಂದೆಯಿಂದ ತಪ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತಂತ ಹಾಗೆ ಹೇಳ್ದೆ ಅಷ್ಟೇ. ಏನ್ ಹೇಳಿದ್ರಿ? ಏನೂ ಇಲ್ಲ, ಬನ್ನಿ ಹೋಗೋಣ. ಡೈರೆಕ್ಟ್ ಅವನ್ ಮಾತು ಹೇಳ್ತೀನಿ, ಕ್ವಾರ್ಟರ್ ಕುಡ್ದೇ ಇದ್ದಾಗ ಮೀಟರ್ ಮೈನಸ್ ಆಗಿ ಹಾರ್ಟಲ್ಲಿ ಪ್ರೀತಿ ಹುಟ್ಟಿದ್ರೇನು ಹೇಳ್ದೆ ಇರೋದು 1947 ಹಿಂದಿನ ಸ್ಟೈಲ್. ನಾವೊಂಥರ 24x7 ಸುವರ್ಣ ಚಾನೆಲ್ ಇದ್ದಂಗೆ ನೇರ ದಿಟ್ಟ ನಿರಂತರ ಮನಸ್ಸಿಂದ ಬ್ರೈನ್ಗೆ ಪ್ರೀತಿ ಹುಟ್ಟಿದೆ ಅಂತ ಮೆಸೇಜ್ ಬಂದಮೇಲೆ ಹಿಂದೆ ಮುಂದೆ ಅಕ್ಕಪಕ್ಕ ನೋಡಿದೆ, ಡೈರೆಕ್ಟಾಗಿ ಹೋಗಳದೇ ನಮ್ಮ ಸ್ಟೈಲ್. ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಈ ಕನ್ನಡ ಪ್ರೇಮಿನ, ಮನಸ್ಸಿಂದ ಲವ್ ಮಾಡು ಈ ಹಳ್ಳಿ ಆಯ್ತನ್ನ. ಸೋ ಐ ಲವ್ ಯು. ಪ್ರಾಣನೇ ಕೊಡ್ತೀನಿ ಅಂತ ಬಾಯಿ ಮಾತಲ್ಲಿ ಹೇಳೋ ಹುಡುಗರಿಗಿಂತ ಪ್ರಾಣನೇ ಹೋಗೋ ಟೈಮಲ್ಲಿ ನನ್ನನ್ನು ಕಾಪಾಡಿದ್ಯಾ, ನಿನ್ನಂತ ಅಪರಾಂಜಿ ಎಲ್ಲೂ ಸಿಗಲ್ಲ. ನೀ ನನಗೆ ಬೇಕು, ರಿಯಲಿ ರಿಯಲಿ ಐ ಲವ್ ಯು. Thank you.
ತಪ್ಪಿಸಿ ಕಣ್ಣ ಮುಚ್ಚೆ ಕಾಡೆ ಗೂಡೆಯಾಗಿದೆ ಪ್ರಾಯ 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 ಅಮ್ಮಮ್ಮ ಪ್ರಾಯ ಪ್ರಾಯ ಅಬ್ಬಬ್ಬ ಪ್ರಾಯ ಏನ್ಲ ಮುದೇವಿ, ನೆಲನು ಆಕಾಶ ಕೆಕ್ಕಸ್ಕೊಂಡು ನೋಡ್ಬಿಟ್ಟು ಏನು ಹೇಳದನೆ ಹಂಗೆ ಹೋಯ್ತಾ ಇದೀಯಾ? ಏನಿಲ್ಲ ಕಲ್ಲ, ನಮ್ ಪೇಪರ್ ವರಸಿ ಮಾಡಿದ್ರು ಅವ್ನ ಇಲ್ಲ ಗೊತ್ತಾಗಿರಂತೆ, ಅದಕ್ಕೆ ಅವನ ಸ್ವಲ್ಪ ಕಷ್ಟ ಸುಖ ಮಾಡ್ತಿರಕಲ್ಲ. ಬರ್ಲ. ಅಯ್ಯೋ ಮುದೇವಿ, ಯಾವನಾದ್ರೂ ಸತ್ತಿರ ನೀನ್ ಗೊತ್ತಾಗ್ತಾರೆ ಅಲ್ಲ, ಅವ್ನ್ ಹೇಳ್ಬಿಟ್ಟ ನೀವ್ ಕೇಳ್ಬಿಟ್ರಿ. ಹೋಗ್ರ ರಿಸಲ್ಟ್ ನೋಡೋಗ್ರ ಮುದೇವಿಗಳ ಬರಲಿ ಬಾ. ಮತ್ತೆ ನೀವೆಲ್ಲ ರಿಸಲ್ಟ್ ನೋಡೋಗಂಟ ನಾವೇನ್ ಬಿಲಾಬೇಕದು ಇಲಿಯಾಗಣ ಹಿಡಿಯೋದು, ನಿಮ್ಮನ್ನೆಲ್ಲ ಇಲ್ಲಿ ಕರ್ಸಬೇಕು ಅಂತಾನೆ ಈ ಪ್ಲಾನ್. ಹೆಂಗೆ ಬರ್ಲ ಹೋಗೋಣ, ಮೂರ್ ಸಲ ಏನ್ಲ ಒತ್ತರೆ ಎದ್ದು ಗದೆ ತಕೋಗಿ ಹಸುಗಳು ಗುಲ್ ತಗೊಂಬಾ ಅಂತ ಅಂದ್ರೆ ಐಕುಳ್ ಜೊತೆ ಊರ್ ಸುತ್ತಕ್ ಹೋಗಿದ್ಯನ್ಲ? ನಾನೇನು ಊರ್ ಸುತ್ತಕ್ ಹೋಗಿಲ್ಲ, ರಿಸೋರ್ಟ್ ನೋಡಕ್ ಹೋಗಿದ್ದು. ಮಗ ಪಾಸ್ ಆಗಿದ್ಯಾ ಅಲ್ವೇನ್ಲ? ಅವನ್ ಮಕ ನೋಡಿದ್ರೆ ಪಾಸ್ ಆಗಿದ್ದು ಒಂಥರ ಕಾಣ್ತಾನ, ಕೆಮೆ ನೋಡೋಗಮ್ಮಿ. ಅವಯ್ಯ, ನಾನು ಬರೀ ಪಾಸ್ ಆಗಿಲ್ಲ, ಇಡೀ ನಮ್ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಬಂದಿವಿನಿ. ಓ ಹೌದಾ, ನೋಡಿದ್ರೇನ್ರಿ ನನ್ ಮಗಿನ? ನೋಡಿವ್ನಿ ನೋಡಿವ್ನಿ. ಲೇ ಪಚ್ಚಿ, ನೀ ಫಸ್ಟ್ ರ್ಯಾಂಕ್ ಬಂದಿದ್ ಹೊಸಿ ಮೂಲೆಗಿಟ್ಟು ಹೋಗ್ಲ, ಗದೆ ತ ಹೋಗಿ ಹಸಿ ಗುಲ್ತಾರ್ಲ, ಹೋಗ್ಲ ಹೋಗು. ಈ ಅಪ್ಪ ಏನನ್ನ ಆರ್ತನೆ ಮಾಡ್ಕೊಳ್ಳಲ್ಲ ಅಂತಾರ. ರೀ, ನಮ್ ಮಗುಗೆ ಮುಂದಕ್ಕೆ ಓದೋದಕ್ಕೆ ಶಾನೆ ಆಸೆ ಐತೆ ಅಲ್ವಾ? ಏ ಸುಮ್ನೆ ಕೂತ್ಕೊಳ್ಳಮ್ಮಿ,
ನಿಂಗೇನು ತಿಳಿಯಕಿಲ್ಲ, ಅವನಿಗೆ ಆಸೆ ಐತೆ ಅಂತ ನಮ್ ಕೈಲಿ ಅವನು ಓದ್ಸಕ್ ಆಯ್ತದೆ ಅಂತೀಯ. ಹಂಗಂದ್ರೆ ಹೆಂಗ್ರಿ, ಇರೋದೊಬ್ ಮಗ, ನಾವ್ ಗಳಿಸಿ ಕೂಡಿಟ್ಟಿರೋದೆಲ್ಲ ಅವನ್ಗೆ ತಾನೆ? ನೀ ಹೇಳುದು ದಿಟ ಐತಿ. ನಾವ್ ಕೂಡಿಡೋಕಾದ್ರು ನನ್ನ ಬಿಟ್ರೆ ಈ ಮನೇಲಿ ದುಡಿಯೋಕೆ ಇನ್ಯಾರಿದಾರೆ ಹೇಳು? ಆ ಭಗವಂತ ಅವನ ಅಣೆಲ್ ಬರ್ದಂಗ ಆಯ್ತದೆ ಬಿಡು. ನೀ ಯಾಕೆ ತಲೆ ಕೆಡ್ಸ್ಕೊಳ್ತೀಯ, ಸುಮ್ನೆ ಮಲಕ್ಕೊ. ಎಕ್ಸಾಮ್ ಚೆನ್ನಾಗೇ ಬರ್ದಿದ್ರು ಲಾ, ಮತ್ತೆ ಆಗಲ್ಲ ಫೇಲ್ ಆಗಿದೆಯಾ? ನಾನೇನು ಎಕ್ಸಾಮ್ ಚೆನ್ನಾಗೇ ಬರ್ದಿದ್ದೆ ಕಣ್ಲ, ಆ ವ್ಯಾಲ್ಯುವೇಶನ್ ಮಾಡೋ ಬಡ್ಡಿ ಮಂಗ ಇಂತೂ ಕೂಡ ಜಗಳ ಮಾಡ್ಕೊಂಬಿಟ್ಟು ನಾನು ಫೇಲ್ ಮಾಡ್ಬಿಟ್ಟವನಿ, ನೀನು ಪಾಸ್ ಮಾಡ್ಬಿಟ್ಟವನಿ ಕಣ್ಲ. ಬಿಟ್ರೆ ನಾನು ಬುಡಕೆ ಬತ್ತಾಕಲ್ಲ. ಏನ್ಲ ಪಚ್ಚಿ ಇಲ್ಲಿ ಬಂದ್ಬಿಟ್ಟವನೆ, ನೋಡುವ ಬಾ ಹೋಗುವ. ಇದಾಕ್ಲ ಮುದೇವಿ ಒಳ್ಳೆ ಮುಖನ ಕಣ್ಸದ್ ಮುಂಡೆತ್ರ ಮಾಕ ಕೂತಿದ್ಯಾ, ಏನಾಯ್ತಲ್ಲ? ಏನು ಇಲ್ಲ ಬಿಡ್ಲ. ಏಯ್ ಏನಾಯ್ತು ಅಂತ ಹೇಳ, ನಾವು ನಿಮ್ ಕುಚ್ಚು ಕಣ್ಲ. ಏನಂತ ಎಲ್ಲಿ ಕಣ್ಲ, ನಾನು ಓದ್ಬೇಕಂತ ತುಂಬಾ ಶಾನೆ ಆಸೆ ಐತೆ, ಆದ್ರೆ ನಮ್ಮ ಮನೆ ಪರಿಸ್ಥಿತಿ ಬೇರೆ ಸರಿಯಿಲ್ಲ ಕಣ್ಲ. ನಾನು ಓದ್ಬೇಕಂದ್ರೆ ನಮ್ಮ ಅಪ್ಪಯ್ಯ ಬೇಡನಕ್ಕಿಲ್ಲ, ಏನಾದ್ರೂ ಸಾಲ ಸೋಲ ಆದ್ರೂ ಮಾಡಿ ಓದಿಸ್ತೈತೆ, ಆದ್ರೆ ಹಂಗ ಮಾಡಕ್ಕೆ ನನ್ ಮನ್ಸು ಒಪ್ತಾ ಇಲ್ಲ ಕಣ್ಲ. ನನ್ ಮನ್ಸು ಒಪ್ತಾ ಇಲ್ಲ. ಮತ್ತೆ ಮುಂದೆ ಏನ್ ಮಾಡೋದು ಅನ್ಕೊಂಡಿದ್ಯೇ? ಏನು ಮಾಡೋಕ್ಕಾಗಲ್ಲ, ನನ್ನ ಹಣೆ ಬರ ಇಷ್ಟೇ ಅನ್ಕೊಂಡು ನಮ್ಮ ಅಪ್ಪನ ಕೂಡ ಸೊಯ್ದೆ ಕಡ್ಕೊಂತ ಇರ್ತೀನಿ ಬಿಡ್ಲ. ಎಲ್ರೋ ಟೋನಿ, ಇನ್ಸಲ ಹೇಳು ಟೋನಿ ಎಲ್ರೋ. ಎಲ್ರೋ ಟೋನಿ, ಅವನ್ ಬರೇ ಟೋನಿ ಅಲ್ಲ, ಸೈಕೋ ಟೋನಿ. ನೀನೇನಾದ್ರೂ ಅವನ್ ಕೈ ಸಿಕ್ಕಿದ್ರೆ ತೋಪಾಗಿ ಹೋಗ್ತೀಯ. ಕಾಯ್ತಾ ಇದ್ದೆ, ಹುಲಿ ಬೇಟೆ ನೋಡ್ಕೊಂಡು ಹೋಗೋದ ಹಳೆ ಸ್ಟೈಲು.
ಬೇಟೆನೆ ಹುಲಿನ ಹುಡ್ಕ ಬಂದಿರೋದು ಹೊಸ ಸ್ಟೈಲು. ಈ ಫೋನಲ್ಲಿ ನಾನೇ ಹುಲಿ, ನೀನೇ ಬೇಟೆ. ಹೇಳು, ಯಾಕೆ ಹಿಂಗ್ ಮಾಡ್ದೆ? ನೀನ್ ಹೇಳ್ದಿರೋ ಹೋದ್ರೆ ಇಲ್ಲೇ ಊತಾಕ್ ಬಿಡ್ತೀನಿ. ಹೇಳು. ಇವನು ಇವನು ನನ್ನ ಶತ್ರು ಕಣೋ. ಮೊದಲನೇ ದಿನ ಕಾಲೇಜ್ ಬಂದಾಗ ಇವನು ಹೇಗಿದ್ದ ಗೊತ್ತಾ? ಅಪ್ಪ ಅಪ್ಪ, ಬ್ಯಾಟಿನಲ್ಲಿ ಇಷ್ಟು ದೊಡ್ಡ ಕಾಲೇಜ್ ಐತೆ ಅಂತ ನಮ್ಮ ಮೌನಣ್ಣಗೆ ಇವತ್ತೇ ಕಲ್ಲ ಗೊತ್ತಾಗಿದ್ದು. ಇದೇ ಜಾಗ ನಮ್ಮ ಹಳ್ಳಿಯಾಗಿದ್ದಿದ್ರೆ 12 ಎಕರೆ ಗದ್ದೆ ಮಾಡ್ಕೊಂಡು ಆರಾಮಾಗಿರ್ಬೋದು ಅಲ್ವೇನ್ಲ? ಅಯ್ಯೋ ಮೂದೇವಿ, ಹಳ್ಳಿ ಬಿಟ್ಟು ಪ್ಯಾಟಾಗಿ ಬಂದಿದ್ವಿ, ಈಗ ನಿನ್ನ ಗದ್ದೆ ಬದಿನ ಹೊಸ ಸೈಡ್ಗಿಟ್ಟು ಹೊಸ ಸಿಟಿಲಿ ಬಿಟ್ಟುಗಳು ನೋಡ್ಲಾಬ್ಬಬ್ಬ. ಎಂತೆಂತ ಪರಿಮಳಗಳು ಘಮ್ ಅಂತಿದ್ದಾವೆ, ಸಿಕ್ಬಿಟ್ರೆ ಕಚ್ಚಮಚ್ಚ ಕಚ್ಚ ಒಂದು ತಿಂದಾಕ್ಬಿಡ್ತೀನಿ ಕಳ. ಯಾರು ಇವಳು ಜಿಲೇಬಿ? ಈಗ ತಾನೆ ಬಾಳಿನ ಎತ್ತಂಗ ಅವಳೆ ಸಿಕ್ಕಿದ್ರು ಕೊಡ್ತೀನಿ ಒಂದು ಗುಲಾಬಿ. ಬಾಯ್ ಫ್ರೆಶ್. ನಾವು ಬ್ರಷ್ ಗಿಶಿ ಮಾಡಕ್ಕಿಲ್ಲ, ಏನಿದ್ರು ಬೇವಿನ ಕಡ್ಡಿ ಮಾತ್ರ. ಸ್ವಲ್ಪನು ಉಪ್ಪು ಖಾರ ತಿನ್ನಲ್ವಾ? ಓ ನಮ್ಮ ರಂಗಣ್ಣ ನೋಡ್ಲಲ್ಲಿ ಬೇಜಾನ್ ಉಪ್ಪು ಖಾರ ಹಾಕ್ತಾರೆ, ಬರೀ 15 ರೂಪಾಯಿ ಮಾತ್ರ. ನಿಂಗು ಬೇಕು? ನೀವು ಹಳ್ಳಿ ಹುಡುಗ್ರ ನಂಗೆ ಗೊತ್ತೇ ಇರ್ಲಿಲ್ಲ. ಹೌದಕ್ಕ, ಅದಂಗೆ ಹೇಳ್ದೆ ಅಕ್ಕ ಅನ್ಬಿಟ್ಯಾ? ಅವ್ನು ಸರಿಯಾಗಿ ಹೇಳಿದಾನೆ ಬಿಡು, ಅವ್ನು ನಂಗೆ ಬಾಮ ಇದ, ಅವನು ನಿನ್ನ ಅಕ್ಕ, ಹಾಗಾದ್ರೆ ನೀನ್ ನನ್ಗೆ ಬಾಯ್ ಬಾಯ್. ನನ್ನ ಮಗನೇ ಜಿಲೇಬಿ ಬೇಕಂತೆ, ಜಿಲೇಬಿ ಥು ಅಡಿಯ, ಈ ಕರಿ ಮುಸುಡೆಗೆ ಹುಡುಗಿ ಬೇಕಂತೆ. ದೇಖೋ ಟೋನಿ ಸಾಲೇಕೋ 18 19 20 ಬಾರೋ ಇಲ್ಲಿ. ಎಂದ ಊರ ನೀ? ಏನ್ರಾ ಕಾಲೇಜ್ ಗೊತ್ತಾ? ಒಂದೇ ಒಂದ್ ಮಾತು ಹೇಳ್ತೀನಿ ನೆನ್ಪಿಟ್ಕೊಳ್ಳೋಣ. ನಮ್ಮಲ್ಲಿಲ್ಲ ಹಿಂದೂ ರಕ್ತ, ನಮ್ಮಲ್ಲಿಲ್ಲ ಬೌದ್ಧ ರಕ್ತ, ನಮ್ಮಲ್ಲಿಲ್ಲ ಕ್ರೈಸ್ತ ರಕ್ತ, ನಮ್ಮಲ್ಲಿಲ್ಲ ಮುಸ್ಲಿಂ ರಕ್ತ. ನಮ್ಮಲ್ಲಿರೋದು ಒಂದೇ ಒಂದು ರಕ್ತ ಅಣ್ಣ, ಅದೇ ಮನುಷ್ಯನ ಕೆಂಪು ರಕ್ತ ಅನ್ಕೊಂಡ್ರೆ ಹಳ್ಳಿ ಐದ ನಾನು. ಯಾಕ್ರಣ ಕರ್ನಾಟಕದ ಇದ್ಕೊಂಡು ಕನ್ನಡ ಮರಿತೀರ? ದೇಶ ಅಂದ್ರೆ ಭಾರತ, ರಾಜ್ಯ ಅಂದ್ರೆ ಕರ್ನಾಟಕ, ಭಾಷೆ ಅಂದ್ರೆ ಅಪ್ಪಟ ಅಪ್ಪಟ ಕನ್ನಡ. ಕನ್ನಡದಲ್ಲಿ ಹೇಳ್ರಣ ಏನ್ ಬೇಕಾದ್ರೆ ಕೇಳ್ತೀನಿ, ಅದ್ ಬಿಟ್ಟು ಬೇರೆ ಭಾಷೆಲ್ ಹೇಳ್ರೆ ನಮ್ಮ ಹೋಗ್ನಾಣೆ ಕೇಳಕಿಲ್ಲ ನಾವು. ಅಯ್ಯೋ ಸಾರಿ ಕನ್ನಡವ್, ನೀವು ಇಷ್ಟು ದೊಡ್ಡ ದೇಶ ಪ್ರೇಮಿ ಅಂತ ಗೊತ್ತಿರ್ಲಿಲ್ಲ, ಕ್ಷಮಿಸ್ಬಿಡಿ. ನೀವು ಹಳ್ಳಿ ಇದಲ್ವಾ? ಕನ್ನಡ ಪ್ರೇಮಿ. ಆಯ್ತು ಕನ್ನಡದಲ್ಲೇ ಹೇಳ್ತೀನಿ ಗುರು. ನನಗೊಂದು ಮಿಸ್ಟರ್ ಹಳ್ಳಿ ಅವ್ರೆ, ಇವಾಗ ಎಷ್ಟನರ್ವ ಲೈಟ್ರು? ಅದೇ ಬೆಂಕಿ ಹಚ್ಚೋದು, ಅದನ್ನ ಕುಂಟುಕೋತಾ ಹೋಗಿ ಕುಂಟುಕೋತಾ ತಗೊಂಡ್ ಬನ್ನಿ. ಓ ಅಷ್ಟೇನಾ? ನಮ್ಮೂರ ಹೆಣ್ಣೆಕಲ್ ಜೊತೆ ಬೇಜಾನ್ ಆಡ್ಬಿಟ್ಟಿದ್ದೀನಿ. ಲಪ ಲಪ. ಏಯ್ ಕಾರ್ಟೂನ್ ಸೂಪರ್. ಸೂಪರ್ ಸಾಲೆ ಐಸ. ಲೇ ಸಿದ್ಲಿಂಗ, ಚೊಂಬಿಲ್ದರೆ ಬಾತ್ರೂಮ್ ಕೂತ್ಬಿಟ್ಟಿದ್ಯಲ್ಲೋ, ಅದು ಇಷ್ಟು ಜನರ ಮುಂದೆ ನಾಚಿಕೆ ಮನೆ ಮಾರಿದಿಲ್ಲ ನಿಂಗೆ? ನಾನೆಲ್ಲ ಕೂತಿದ್ದೀನಿ, ನೀನ್ ಕುಂಟ ಕಳ್ಸಿರಲ್ಲ ಅವ್ರೆ ನಾನ್ ನಿರೀತಿ ಕೂರ್ಸಿರೋದು. ಅರೆ ಸಾಲೆ ಕುಂಟ
ಅವ್ರ ಹೇಳ್ತಾರೆ ಅಂತ ಹೇಳೋದೆಲ್ಲ ಮಾಡ್ಬಿಡದೇನಾ? ಇದು ಸಿಟಿ, ಇಲ್ಲಿ ಗಂಡೆದೆಯಿಂದ ಗುಂಡಿ ಬಿಚ್ಚಿ ರಾಜ್ಯಭಾರ ಮಾಡಿದ್ರೆ ಮಾತ್ರ ಬಾಳಕ್ಕಾಗೋದು. ಬಾ ನನ್ ಜೊತೆ. ಸಿನಿಮಾ ಮಾಡ್ತಾರೆ ಅಂತ ನೀವು ಕೂಡ ಮಾಡ್ತೀರಾ? ಸಿನಿಮಾನೇ ಬೇರೆ, ಜೀವನನೇ ಬೇರೆ. ಒಬ್ಬ ಅಮಾಯಕ ಹಳ್ಳಿ ಹುಡುಗನಿಗೆ ಈ ರೀತಿ ಗೋಳಿಕೊಂತ ಇದ್ರಲ್ಲ, ನಿಮಗೆ ಸ್ವಲ್ಪನಾದ್ರೂ ಮನ್ಸಾಕ್ಷಿ ಅನ್ನೋದೇ ಇಲ್ವಾ? ಛೇ, ನಿಮ್ಮಂತ ಕೆಟ್ಟ ಸ್ಟೂಡೆಂಟ್ ಇರೋದ್ರಿಂದನೇ ಇಂಥ ಒಬ್ಬ ಒಳ್ಳೆ ಸ್ಟೂಡೆಂಟ್ ಹಾಳಾಗ್ತಿರೋದು. ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಅನ್ನೋದು ಇಟ್ಕೊಳ್ಳಿ. ನೀವಂತೂ ಓದಕ್ ಬಂದಿಲ್ಲ, ಅಟ್ಲೀಸ್ಟ್ ಓದಕ್ ಬಂದವ್ರನ್ನ ಓದಕ್ ಬಿಡಿ. ಏ ಲಡ್ಕಿ, ನಮ್ಗೆ ನಿಮ್ದು ಮಾನ ಮರ್ಯಾದೆ ಬಗ್ಗೆ ಫಿಲಾಸಫಿ ಹೇಳ್ತೀರಾ? ಓ, ಅವನು ಹಳ್ಳಿ ಹುಡುಗ, ಅವನ ಗೋಳ್ಕೊಂಡ ತಪ್ಪಲ್ಲ. ಮತ್ತೆ ನೀನು ಸಿಟಿ ಹುಡುಗಿ ತಾನೇ, ನಿನ್ನ ಗೋಳಿಕೊಂಡ್ರೆ ತಪ್ಪೋ ಅಲ್ಲ ಅಲ್ಲ. ಮತ್ತೆ ಯಾಕೆ ತಡ? ನಮ್ದಕ್ಕೆ ಪಿಚ್ಗೆ ರೆಡಿ ಇದೆ, ನಿಮ್ದಕ್ಕೆ ರೆಡಿನಾ ಕ್ರಿಕೆಟ್ ಆಡೋಕೆ? ಸಾರಿ ಮೇಡಮ್, ನಮ್ಮ ಹುಡುಗ ಬಿರಿಯಾನಿ ಮತ್ತಲ್ಲಿ ಸ್ತ್ರೀಗೆ ಯಾವ ರೀತಿ ಗೌರವ ಕೊಡ್ಬೇಕನ್ನ ಮರ್ತಿದ್ದಾನೆ. ಇನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡಿ, ಜಸ್ಟ್ ಲೀವ್ ಇಟ್. ಇಂಥ ಸದಾರಾಮೆ ಆಟ ಎಲ್ಲ ನನ್ನ ಹತ್ರ ನಡೆಯಲ್ಲ, ಮೈಂಡ್ ಇಟ್. ನಿಮ್ದು ಲಡ್ಕಿ ಹತ್ರ ಮಾತಾಡಿದ್ರೆ ನಮ್ದು ಕೆನೆಗೆ ಹೊಡಿತೀಯಾ? ಇವತ್ತೇ ಗೊತ್ತಾಯ್ತು ನೀನು ಫ್ರೆಂಡ್ಶಿಪ್ಗೆ ಏನ್ ಮರ್ಯಾದೆ ಕೊಡ್ತೀಯ ಅಂತ. ಲವ್ ಮುಟ್ಟಾಳ ಸಲೀಮಾ, ಬೆಣ್ಣೆ ಥರ ಇರೋ ಹುಡುಗಿಕೆ ನಾನು ಮುಟ್ಬೇಕು ಅಂದರೆ ನಿನ್ನ ಕೆನ್ನೆ ಮುಟ್ಟಿ ನಾನು ಉಳುವನಾಗಬೇಕು. ಎಷ್ಟೋ ಹುಡುಗಿನ ಲವ್ ಮಾಡಿದೆ, ಅವ್ರ ಪಕ್ಕನೂ ಮಲ್ಕೊಂಡೆ, ಎಲ್ಲ ಹುಡುಗಿರನ್ನೂ ಇಟ್ಕೋಬೇಕು ಅನಿಸ್ತಾ ಇತ್ತು, ಕಟ್ಕೋಬೇಕು ಅಂತ ಅನಿಸ್ತಾನೆ ಇರಲಿಲ್ಲ. ಆದರೆ ಇವಳನ್ನು ನೋಡಿದ ಕ್ಷಣದಿಂದ ಕಟ್ಕೊಂಡ್ರೆ ಇವಳನ್ನೇ ಕಟ್ಕೋಬೇಕು ಅನಿಸ್ತಾ ಇದೆ. ಯಾರಿಗೂ ಅಂಜಿದೆ ಇರೋ ಎಂಜದ ಗಂಡದೆ, ಇವಳನ್ನು ನೋಡಿ ಅಂಜಿದೆ ಅಂದರೆ ನನಗೆ ಇವಳು ಬೇಕು. ಇವತ್ತಿಂದ ಈ ಕ್ಷಣದಿಂದ ಅವಳು ನನ್ನವಳು, ನಾನು ಬಿಟ್ಟರೆ ಅವಳನ್ನ ಕಾಳಿನ ಕೂಡ ಸೋಕ್ಬಾರ್ದು. ಓಕೆ? ಸೈಲೆನ್ಸ್ ಡಿಯರ್ ಸ್ಟೂಡೆಂಟ್ಸ್. ಕನ್ನಡ, ಐ ಆಮ್ ಸಾರಿ. ಕನ್ನಡ, ನೀವೆಲ್ಲ ಕನ್ನಡದ ಕಣ್ಮಣಿಗಳಲ್ವಾ? ನಾನು ನಿಮ್ಮ ಇತಿಹಾಸದ ಉಪನ್ಯಾಸಕ, ನನ್ನ ಹೆಸರು ವಿಜಯ ರಾಜೇಂದ್ರ ಬಹದ್ದೂರ್. ಯಾವ್ದೂರು? ಯಾವನ್ಲೆ ಅವನು? ಸುಮ್ಗೆ ಇರ್ರಮ್ಮ, ಎಲ್ಲಿಗ್ ಬಿಟ್ನೋ? ಸರ್, ಅದೇ ದೂರ್ ಅಂತಿದ್ರಲ್ಲ ಅಲ್ಲಿಗ್ ಬಿಟ್ರೆ. ಲೇ ಲೇ, ದೂರ್ ಅಲ್ಲ ಕಣೋ, ದೂರ್ ಅಲ್ಲ, ವಿಜಯ ರಾಜೇಂದ್ರ ಬಹದ್ದೂರ್. ಇವ್ರ ಹೆಸರು ವಿಜಯ ರಾಜೇಂದ್ರ ಬಹದ್ದೂರ್ ಅಂತೆ. ಯಾರಾದ್ರೂ ನಾಗಾವಲಿ ಇದ್ರೆ ಓಡೋಗ್ಬಿಡ್ರಿ, ಕಚ್ಬಿಟಾನು. ಈ ನನ್ ಮಗ ಬರ ಇಲ್ಲೇ ಅವನೇ. ಮೇ ಐ ಕಮ್ ಇನ್ ಸರ್? ಬಂದ್ಲು ಸರ್, ಬಂದ್ಲು ಸರ್. ಶಕುಂತಲ, ನೀನೇನ ಶಕುಂತಲ? ಅಲ್ಲ, ನಾನ್ ಶಶಿಕಲಾ. ಲೇ ಲೇ ಮುಟ್ಟಾಳ್ರ, ಅವಳು ಶಕುಂತಲ ಅಲ್ಲ ಕಣ್ರೋ, ಶಶಿಕಲಾ. ಶಟಪ್ ಅಂದ್ರೆ ಬಾಯ್ ಮುಚ್ಚಿ ಸರ್. ಹಾಯ್ 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 ಹಾಯ್, ಜಿಲ್ 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 ಜಿಲ್. ಹೊಸ ಸ್ಟೂಡೆಂಟ್ಸ್ ಅಂತ ಬಿಡ್ತೀನಿ, ನಾಳೆಯಿಂದ ನೋಡ್ಕೊಂತೀನಿ, ಅಂಡರ್ಸ್ಟ್ಯಾಂಡ್? ಯೆಸ್ ಸರ್. ಸಿದ್ಧು, ಇವಳನ್ನ ಎಂಕ್ವೈರ್ ಮಾಡ್ಬಿಟ್ಟಿರ್ತಾರಾ? ಅಲ್ಲಿ ನೋಡ್ಲ, ನಮ್ಮೂರ್ ಕೆರೆ ಪರಿಮಳಕ್ಕಳ ಪ್ಯಾಟೆಗೆ ಬಂದು ಎಳ್ನೀರ್ ಕೋಸ್ತಾವಳೆ. ಎಳ್ನೀರ್ ಏನ್ ಸೈಜ್ ಇದೆ! ಹಿಡಿದ್ರೆ ಕೈ ತುಂಬಾ, ಕುಡಿದ್ರೆ ಬಾಯ್ ತುಂಬಾ. ಕಲ ಎಳ್ನೀರ್ಗೂ ಎಳೆ ಬೇಕಾಗಿ ವ್ಯತ್ಯಾಸ ಆಗೋತಿರ್ವನ? ಬಾ ಕೊಡಿಸ್ತೇನೆ. ಏನೇ ಪರಿಮಳ, ಕೆರೆಯಲ್ಲಿ ಪಂಚ್ ಕೊಟ್ಟು ಪಂಚುಲಾಗಿ ಪ್ಯಾಟೆಗ್ ಬಂದು ಎಳ್ನೀರ್ ಮಾಡ್ತಿದ್ಯಾ? ಓಹೋ, ದೇವ ಮಾನವರೇ, ಏನು ಅವತ್ ಕೆರೆಯಲ್ಲಿ ಕೊಟ್ಟಿದ್ ಮಾಂಜ ತಗೊಂಡು ನಾಪತ್ತೆ ಆಗ್ಬಿಟ್ಟಿದ್ದೆ, ಹಳ್ಳಿ ಕಿಸಿಕಾಗಲ್ಲ ಅಂತ ಪ್ಯಾಟೆಲ್ ಏನ್ ಕಿಸಿತಿಯೋ ಮೂದೇವಿ?
ಹಳ್ಳಿಲಿ ಕೇಳಕ್ಕೆ ಕಳೆ ಇರ್ಲಿಲ್ವಂತೆ ಪ್ಯಾಟೆಲಿ ಹೊಗೆ ಬಂದು ಬಂದು ಊರ್ ತುಂಬಾ ಹುಲ್ಲು ಬೆಳ್ಕೊಂಬಿಟ್ಟೈತೆ. ಕೀಟಕಣ ಅಂತ ಬಂದಿದ್ದೆ. ಬೌ ನಿಂಗೆ ಯಾಕಮ್ಮ ಒಂದ್ ಎಳ್ಳೀರ್ ಕೊಚ್ಚಕಮ್ಮ. ಏನೋ ಬೇಕು ಯಾಕೋ ಮಾತ್ ಬರಲ್ವಾ? ಹಲೋ ಅವಯ್ಯ, ಹೇಗಿದೀಯ? ನಾನು ಕಣ್ಲ ಮಗ, ನಿಮ್ಮವ್ವ. ಗೊತ್ತಾಯ್ತು ಹೇಳವ್, ಯಾಕವ್ವ ಒಂಥರ ಮಾತಾಡ್ತಾ ಇದೀಯ? ಮೈಗೆ ಹುಷಾರಿಲ್ವಾ? ಹಂಗೇನಿಲ್ಲ ಮಗ, ಸಂದಾಗಿವ್ನಿ ಮಗ. ಹೊತ್ತಿಗೆ ಸರಿಯಾಗಿ ಊಟ ಮಾಡ್ತಿದ್ಯಾ ಮಗ? ಹೂ ಕಣವ್, ಮಾಡ್ತಾ ಇದ್ದೀನಿ. ಅಪ್ಪಯ್ಯ ಹೇಗಿದ್ದಾರೆ? ಸಂದಾಗಿದ್ದೀವಿ. ನೀನ್ ನಮ್ ಚಿಂತೆ ಬಿಟ್ಟು ನೀನ್ ಚಂದಾಗಿರು ಮಗ. ಅವಯ್ಯ ನಿಮ್ಮನ್ನು ನೋಡ್ಬೇಕಂತ ತುಂಬಾ ಆಸಕ್ತಿ ಇದೆ ಕಣವ್. ಪರೀಕ್ಷೆ ಮುಗಿಸ್ಕೊಂಡು ಕೂಡ್ಲೆ ಬರ್ತೀನಿ ಕಣವ್. ಆಯ್ತು ಮಗ, ಫೋನ್ ಮಾಡುತ್ತೀನಿ. ಆಯ್ತು ಕಣವ. ಏನಪ್ಪ ಮೈದ ಕೋಳಿ ಕಾಳಾಗ್ತಿದ್ಯಲ್ಲ, ತಿಂತ ಕಾಳು ತಿನ್ನದ ಇಲ್ಲದ ಬಂತ್ಲ ಮೂದೇವಿ, ಚಿತ್ರಾನ್ನ ತಿಂತ ಇದ್ದೆ ನೋಡಲ್ಲಿ. ನೀವಿಬ್ರು ಯಾವಾಗ್ಲೂ ಒಟವಟ ಅಂತಿರ್ತೀರ, ಬಟ್ ಪಚ್ಚಿ ಯಾಕೆ ಸೈಲೆಂಟ್ ಆಗಿರ್ತಾರೆ? ನಿಂಗೆ ಗೊತ್ತಿಲ್ಲ ಅಲ್ವಾ, ಇವ್ ನಿಧಾನಲ್ಲ, ಇವನು ಸೈಲೆಂಟ್ ಸೆನ್ಸಾರ್ ಕಿಲ್ಲಿಂಗ್ ಮಂಜಪ್ಪನ ಮೊಮ್ಮಗ, ಅದಕ್ಕೆ ತುಂಬ ಸೈಲೆಂಟು. ಏ ಚೇಲೆಗಳ, ನೆನ್ನೆ ನಿಮ್ಗೆಲ್ಲ ಹೇಳಿರ್ಲಿಲ್ವಾ ಪ್ರೀತಿ ನನ್ನೊಳ ಅವಳ ಜೊತೆ ಯಾರಿರ್ಬಾರ್ದು ಅಂತ? ಏ ಹೇಳಿ ಐದ, ಏನು ನಮ್ದು ಟೋನಿಗೆ ಹಂಗೆ ಗುರುಗುಟ್ಕೊಂಡು ನೋಡ್ತೀಯ? ಕಣ್ ಕಣ್ಗೆ ಕಿತ್ತೆ ಗೋಲಿಗೆ ಆಡ್ಬಿಡ್ತೀನಿ, ಹುಷಾರ್. ಏಯ್ ಮಾತಲ್ಲಿ ಹೇಳಿದ್ರೆ ನಮ್ದು ಬರೀ ಬಿಲ್ಡಪ್ ಅನ್ಕೊಳ್ತಾರ, ಬಾರ ಸೈಡ್ಗೆ ಎತ್ತೋಳ ಜೋಕರ್. ನನ್ನ ಮಗನೇ ಹೇಳಿಲ್ವ ಮೊದ್ಲೇ ನಿನಗೆ, ನಿನ್ನೆ ಹೇಳಿಲ್ವ ನಿನಗೆ ಜೊತೆ ಸೇರಬೇಡ ಅಂತ ಹೇಳಿಲ್ವ ನಿನಗೆ? ಹೇಳಿದೆ ತಾನೆ ನಮ್ಮ ಹುಡುಗಿ ತಂಡಕ್ಕೆ ಬರಬೇಡ ಅಂತ. ನನ್ನ ಮಗನ ಇವತ್ತೆ ಲಾಸ್ಟು, ನಮ್ಮ ಹುಡುಗಿ ತಂಡಕ್ಕೆ ಬಂದ ಅಂದ್ರೆ ಇವತ್ತು ಕೈ ಮುರಿದಿದ್ದೀನಿ, ನಾಳೆ ಕಾಲು ಮುರಿತೀನಿ. ಪಚ್ಚಿ ಏನಾಯ್ತು ಪಚ್ಚಿ, ಬ್ಲಡ್ ಬರ್ತಾ ಇದೆ. ಸೀತಕ್ಕ ನಿನ್ ಮಗ ಪ್ಯಾಟೆಗ್ ಹೋಗಿದ್ದೇನಂತೆ, ಚೆನ್ನಾಗಿದ್ದಾನೇನವ? ಸಂದಗವನಂತಮ್ಮಿ ಮೊನ್ನೆ ಫೋನ್ ಮಾಡಿದ್ದ, ಪರೀಕ್ಷೆ ಮುಗಿಸಿ ಬತಾವನಂತೆ. ಓ ಅಂತ ಮಗನ್ ಎತ್ತಿರ ಪುಣ್ಯ ಮಾಡಿರ್ಬೇಕು ಬಿಡವ. ಎಲ್ಲಾ ದೇವ್ರಿಚ್ಛೆ, ಈಗೇನೋ ಸಂದಾಗವನೆ, ಮುಂದೆ ಹೆಂಗಿರ್ತಾನೋ ಯಾರಿಗ್ ಗೊತ್ತು. ಬನ್ನಿ ಹೋಗವ, ಅಟ್ಟಿತವ ಬಾಳ ಕೆಲ್ಸ ಐತೆ. ಕೆಳಗಡೆ ರಿಸೆಪ್ಷನ್ ಅಲ್ಲಿ ಕೇಳ್ಕೊಂಡ್ ಬಂದ್ವಿ ಪಚ್ಚಿ. ಅಮ್ಮ ಓಪ್ಪ, ಪಚ್ಚಿ ನಿಮ್ ಪೇರೆಂಟ್ಸ್ ಕಾಲ್ ಮಾಡ್ಲಾ? ಬೇಡ ಶಶಿ, ಮನೇಲಿ ಗೊತ್ತಾದ್ರೆ ತುಂಬಾ ನೋವು ಮಾಡ್ಕೊಂತಾರೆ. ನಿನ್ ಪರಿಸ್ಥಿತಿನ ಅವ್ರಿಗೆ ಹೇಳ್ಬಾರ್ದ? ನಿಂಗ್ ಸ್ವಲ್ಪನಾದ್ರೂ ಬುದ್ಧಿ ಇಲ್ವಾ? ಅದಾಗಲ್ಲ ಮೇಡಮ್, ನನಗೋಸ್ಕರ ಮಗ ಚೆನ್ನಾಗಿ ಓದಿ ಬುದ್ಧಿವಂತ ಆಗ್ಲಿ ಅಂತ ಇದ್ದ ಒಂದು ಪುಟ್ಟು ಗುಡಿಸಲನ್ನು ಮಾರಿ ನೂರಾರು ಕನಸುಗಳು ಕೊಟ್ಕೊಂಡು ಓದಕ್ಕಂತ ಇಲ್ಲಿ ಕಳಿಸಿದ್ದಾರೆ. ನಾನು ಈ ಪರಿಸ್ಥಿತಿಯಲ್ಲಿ ಇದ್ದೀನಿ ಅಂತ ಗೊತ್ತಾದ್ರೆ ಅಷ್ಟೇ, ನನ್ಗೆಷ್ಟಾದ್ರೂ ನೋವಾಗಲಿ ನಾನು ತಡ್ಕೊತೀನಿ, ಆದರೆ ನಮ್ಮ ತಂದೆ ತಾಯಿಗಳು ತಡ್ಕೊಳೋದೇ ಇಲ್ಲ, ಜೀವನೇ ಬಿಟ್ಬಿಡ್ತಾರೆ. ಸಾರಿ ಪಚ್ಚಿ, ಇಷ್ಟೆಲ್ಲ ಆಗಿದ್ದು ನನ್ನಿಂದನೇ ಅಲ್ವಾ? ಹಂಗಂತ ಯಾಕೆ ತಿಳ್ಕೊಂತೀರಿ ಮೇಡಮ್? ಇವತ್ತು ಓದೆ ತಿನ್ಬೇಕಂತ ನನ್ನ ಹಣೆಯಲ್ಲಿ ಬರ್ದಿತ್ತು ಅನ್ಸುತ್ತೆ, ಅದಕ್ಕೆ ಈ ಘಟನೆ ನಡೆದಿತ್ತು. ಹಾಗಾದ್ರೆ ಬೆಳಿಗ್ಗೆ ನನಗೂ ಆ ಪರಿಮಳಂಗೂ ಘಟನೆ ನಡೀತು,
ಅದು ಇದೇನಾ ನಿನ್ನೆ? ಆಂಟಿ ಆಂಟಿ ಆಂಟಿ, ಈ ಪ್ರಪಂಚದಲ್ಲಿ ತನ್ನ ತಂದೆ ತಾಯಿ ಬಗ್ಗೆ ಎಷ್ಟು ಜನ ಹುಡುಗರು ಯೋಚನೆ ಮಾಡ್ತಾರೆ ಹೇಳಿ? ಅಯ್ಯೋ, ಇವಾಗ ಯಾರಮ್ಮ ಅಷ್ಟೊಂದು ಯೋಚನೆ ಮಾಡ್ತಾರೆ? ಆ ಥರ ಯೋಚನೆ ಮಾಡೋದೆಲ್ಲ ಓಬಿರಾಯನ ಕಾಲಕ್ಕೆ ಹೋಯ್ತು. ಹೌದು, ಈ ವಿಷಯ ಈಗ ಯಾಕೆ ಕೇಳ್ತಾ ಇದೀಯಾ? ಯಾಕೂ ಇಲ್ಲ ಆಂಟಿ, ಈ ಭೂಮಿ ಮೇಲೆ ನಮ್ಗೆ ಎಷ್ಟೇ ನೋವಾದ್ರೂ ಪರವಾಗಿಲ್ಲ, ನಮ್ಮ ತಂದೆ ತಾಯಿ ಮನ್ಸಿಗೆ ನೋವಾಗಬಾರ್ದು. ಅವ್ರ ಆಸೆ ನೆರವೇರಿಸ್ಬೇಕು ಅಂತ ಅನ್ಕೊಳ್ಳೋರು ನೂರಕ್ಕೊಬ್ಬರೆ ಅಲ್ವಾ ಆಂಟಿ? ನೀನು ಹೇಳೋದು ನಿಜ ಕಣೆ. ಆ ರೀತಿ ಯೋಚನೆ ಮಾಡೋನು ಒಂದಲ್ಲ ಒಂದು ದಿವಸ ಅವ್ರ ತಂದೆ ತಾಯಿ ಆಸೆನ ಖಂಡಿತ ನೆರವೇರಿಸ್ತಾನೆ. ಹಾ, ನಾನು ನಿನ್ನೆ ಬರ್ತಾ ಇದ್ದೆ, ಬೆಳಗ್ಗೆ ಮಾತಾಡೋಣ, ಮಲ್ಕೋ. ಅಯ್ಯೋ ಪಚ್ಚಿ, ಏನಕ್ಕಪ್ಪ ಬಂದ್ಲಿಲ್ಲಿ? ಪಚ್ಚಿ ಪಚ್ಚಿ, ನಿಂತ್ಕೊಳ್ಳೋ ಪಚ್ಚಿ. ಏನ್ ಪಚ್ಚಿ, ನೋಡಿ ನೋಡದೆ ಇರೋ ತರ ಹೋಗ್ತಾ ಇದ್ಯಾ? ಇಲ್ಲಪ್ಪ, ನಾನು ನೋಡಿಲ್ಲ. ಹೇ ಪಚ್ಚಿ, ನಿಂತ್ಕೊಳ್ಳೋ. ನನ್ ಕಷ್ಟ ನನ್ಗೆ. ಹೇ ಪಚ್ಚಿ, ಅಯ್ಯೋ ಪೆದ್ದು, ನಿಂಗೆ ಸರಿಯಾಗಿ ಸುಳ್ಳು ಹೇಳಕ್ಕೂ ಬರಲ್ಲ. ಆಯ್ತು ಬಾ, ಕುತ್ಕೋ, ಕಾಲೇಜಿಗೆ ಡ್ರಾಪ್ ಮಾಡ್ತೀನಿ. ಅಯ್ಯೋ ಬೇಡಪ್ಪ, ಬರೀ ನಿನ್ ಜೊತೆ ಮಾತಾಡ್ತಾ ಊಟ ಮಾಡಿದಕ್ಕೆ ನಾಯ್ ಕೊಡ್ದಂಗ್ಡ್ದವನೆ. ಇನ್ನ ನಿನ್ನಿಂದ ಕುತ್ಕೊಂಡ್ ಬಂದ್ಬಿಟ್ರೆ ಅಷ್ಟೇ. ನೀನ್ ಅವನಿಗೆ ಭಯ ಪಡ್ತಿದ್ಯಾ? ನೀನ್ ಯಾರು ಅಂತ ನಿನಗೆ ಗೊತ್ತಿಲ್ಲ ಅನ್ಸುತ್ತೆ. ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಮದಕರಿ ನಾಯಕ, ಕೆಂಪೇಗೌಡ ಇಂತ ಮಹಾನ್ ವೀರಾದಿ ವೀರರು ಹುಟ್ಟಿದ ನಾಡಲ್ಲಿ ಹುಟ್ಟಿದ ಕನ್ನಡಿಗ ನೀನು, ಅಂತದ್ರಲ್ಲಿ ನಿನಗ್ ಭಯನ? ನೀನ್ ನಿಜವಾಗ್ಲೂ ಈ ಕನ್ನಡ ಮಣ್ಣಿನ ಮಗನಾದ್ರೆ ಬಂದ್ ಗಾಡಿ ಕೂತ್ಕೋ. ಹೌದಲ್ಲ, ನನ್ಗ್ಯಾಕ್ ಭಯ? ಸರಿಯಾ ಕೂತ್ಕೊಳ್ಳೋ. ಮೇಡಮ್, ನಾನು ಕೂತ್ಕೊಂತೀನಿ ಅಂತ ಹೇಳ್ದೆ, ಹಿಂಗೆ ಕೂತ್ಕೊಂತೀನಿ ಅಂತ ಹೇಳಿಲ್ಲ, ಸುಮ್ಮನೆ ನಡೀರಿ. ಒಳ್ಳೆ ಕರ್ಮ. ಆ ಹುಡುಗಿರು ಕಾಣಿಸ್ತಾರೆ. ಛೇ, ನೋಡು ಬಂದ್ ಹೇಳ್ಕಣು. ಅಯ್ಯಯ್ಯೋ, ಬಯಸದೇ ಬಂದ ಭಾಗ್ಯ ಹಾಕೋಣ ಬಾಮ. ಇದ ಚಿಕ್ಕ 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 ಸ್ಟಾಪ್. ಪರಿಮಳ ಏನ್ ಸಂಪ ಬೆಳ್ಕೊಂಬಿಟ್ಟೋಣ. ಏನೇ ಪರಿಮಳ, ಎಳ್ನೀರ್ ಕೊಚ್ಚದ್ ಬಿಟ್ಟು ಕಾಲೇಜಿಗೆ ಬಂದ್ಬಿಟ್ಟಿದ್ಯಾ? ಎಳ್ನೀರ್ ಕೊಚ್ಚೋರು ಓದಬಾರ್ದು ಅಂತ ರೂಲ್ಸ್ ಇದೆಯಾ? ಹುಡುಗಿರ್ನ ನೋಡ್ಕೊಂಡು ಜೊಲ್ ಸುರ್ಸೋ ಬೇಸ್ ಬೋಡಿಗಳೇ ಕಾಲೇಜಿಗೆ ಬರುವಾಗ, ಇನ್ನು ದುಡ್ಡು ತಿನ್ನೋ ನಾವು ಕಾಲೇಜಿಗೆ ಬರಬಾರ್ದ? ಅಲ್ಲ ಪರಿಮಳ, ಏ ಜುಟ್ಟು, ನೀನ್ ಇರೋದ್ ನೋಡು, ಒಳ್ಳೆ ಮುಳ್ಳು ಹಂದಿ ತರ. ನಮ್ಮಪ್ಪ ಯಾರು ಅಂತ ಗೊತ್ತಾ? ಎಳ್ನೀರ್ ಕೊಚ್ಚದಂಗೆ ಕೊಚ್ಚು ಬಿಡ್ತಾರೆ. ಏನ್ ನಿಮ್ಮಪ್ಪನ್ಗೆ ಅಷ್ಟೊಂದ್ ಪವರ್ ಇದೆಯಾ? ಮತ್ತೆ, ನಾನ್ ಹಳ್ಳಿ ಹುಡುಗಿ ಆಗಿರ್ಬಹುದು, ಆದ್ರೆ ಕ್ಲಾಸ್ ಅಲ್ಲ, ಮಾಸ್. ಮಾಲಷ್ಟು ರೇಂಜ್ ಡೈಲಾಗ್ ಕೊಡ್ತಾಳಲ್ಲ ಅಬ್ಬ ಮೈದಾ. ಕೆಲವೊಂದನ್ ಹೇಳಕ್ ಆಗಲ್ಲ ಪಚ್ಚಿ, ಮನ್ಸಲ್ಲಿರೋ ಭಾವನೆನ ಅರ್ಥ ಮಾಡ್ಕೋಬೇಕು. ನಿನ್ನ ಮೊದಲನೇ ಸತಿ ನೋಡಿದಾಗ ನಿನ್ನಲ್ಲಿದ್ದ ಮುಗ್ಧತೆ ನಂಗೆ ತುಂಬಾ ಇಷ್ಟ ಆಯ್ತು. ಸೂರ್ಯ ಮುಳುಗ್ಬೇಕಾದ್ರೆ ಜೀವನ ಇಲ್ಲಿಗೆ ಮುಗೀತು ಅಂತಲ್ಲ, ಮತ್ತೆ ನಾಳೆ ಸೂರ್ಯ ಹುಟ್ಟತಾನೆ. ತನ್ನಲ್ಲಿರೋ ಪ್ರೀತಿನ ಬೆಳಕಿನ ರೂಪದಲ್ಲಿ ಇಡೀ ಪ್ರಪಂಚಕ್ಕೆಲ್ಲ ಚೆಲ್ತಾನೆ. ಈಗ ಹೇಳು, ನನ್ನಲ್ಲಿ ನಿಂಗೆ ಏನಿಷ್ಟ ಆಯ್ತು ಪಚ್ಚಿ?
ಛೇ. ನಾನ ಸರ್? ಲೋ ಕೂಸ, ನೀನ ಬಾರು. ಏನ್ ಸರ್? ಏನೋ ಡೀಪ್ ಆಗಿ ಓದ್ತಾ ಇದೀಯಾ? ಏನಿಲ್ಲ ಸರ್, ನಾಳೆ ಇಂಟರ್ವ್ಯೂ ಇದೆ ಅಲ್ಲ, ಅದಕ್ಕೆ ಪ್ರಿಪೇರ್ ಆಗ್ತಾ ಇದ್ದೀನಿ. ತಗಳ ಲವ್, ನೀನ್ ಏನೇ ಓದ್ ದಬಾಕ್ತರು ಇಂಟರ್ವ್ಯೂನಲ್ಲಿ ಪಾಸ್ ಆಗಕ್ಕಾಗಲ್ಲ. ಅದಕ್ಕೆಲ್ಲ ಕಾಂಚಾಣ ಇರ್ಬೇಕು. ಕಾಂಚಾಣ ಒಂದಿದ್ರೆ ಕೆಲ್ಸ ಕೈಲಿ, ತಿಳಿತಾ? ನಿನ್ ಚಾಲೆಂಜ್ ಕಟ್ಟು. ಇವನೇನು ಓದಿಲ್ಲ, ಆದ್ರೆ ನಾಳೆ ಇಂಟರ್ವ್ಯೂನಲ್ಲಿ ಪಾಸ್ ಆಗೋದು ಇವನೇ. ಅದು ಇನ್ನ ಕಷ್ಟಪಟ್ಟು ಓದೇನಲ್ಲ, ವಿದ್ಯೆಗೆ ದಕ್ಷಿಣೆ ಕೊಟ್ಟು. ಏನ್ ಸರ್ ಇದು? ತಗೊ ನಿನ್ ಪೇಪರ್. ಥೂ ನನ್ ಮಕ್ಳ, ಇವ್ರಿಗೆಲ್ಲ ಗಾಂಧಿ ತರಿದ್ರೆ ಆಗಲ್ವೋ? ಭಾಗ ಸಿಂಗ್ ತರ ಆಗ್ಬೇಕು. ಬೇಡ ಬಚ್ಚು, ಅದಕ್ಕೆ ಒಂದು ಕಾಲ ಬರುತ್ತೆ, ಸುಮ್ನಿರು. ಬೇಡ. ಏ ಬಿಡ, ಈ ನನ್ ಮಕ್ಕಳು ಹಿಂಗೆ ಬಿಡ್ತಾ ಇದ್ರೆ ನಮ್ಮಂತ ಸ್ಟೂಡೆಂಟ್ಗೆ ತೊಂದರೆ ಕೊಡ್ತಾನೆ ಇರ್ತಾರೆ. ಇವತ್ತು ಇವ್ರ ಅಟ್ಟಾಸಕ್ಕೆ ನಾನ್ ಬ್ರೇಕ್ ಆಗ್ತೀನಿ. ಏನಪ್ಪ ಇಂಥ ಪೊರ್ಕಿಗಳು, ಇಂಥ ಕಾಡಂದ ಜೊತೆ ಇರ್ಬೇಡ. ನೀನಾಯ್ತು, ನಿನ್ ಪುಸ್ತಕ ಆಯ್ತು, ಹೋಗಪ್ಪ ಓದ್ಕೋ, ಹೋಗು, ಒಳ್ಳೆ ಹುಡುಗ ನೀನು. ನಮ್ಮೂರ್ ಟೆಂಟ್ ನಲ್ಲಿ ಯಾವ್ದಾದ್ರು ಸಿನಿಮಾ ಹಾಕ್ರೆ ಇಷ್ಟೊಂದ್ ಜನ ಇರಲ್ಲ. ಇದೇನ್ಲ ಇಷ್ಟೊಂದ್ ಜನ ಬರ್ತಾ ಬರ್ತಾ ಮಾರಿಕಂಬಗೆ ತುಂಬಾ ಬೇಡಿಕೆ ಜಾಸ್ತಿ ಆಯ್ತು ನೋಡಲ. ಊರಲ್ಲಿರೋ ಪರಿಮಳಗಳೆಲ್ಲ ಮಾರಿಕಂಬ ನೋಡಕ್ ಬಂದವೆ. ನಾನೇ ಫ್ರೀ ಇದೀನಪ್ಪ, ನನ್ನ ನೋಡೋದ್ರಾಗಲ್ವಾ? ಅಮ್ಮನವ್ರಿಗೆ ತುಂಬಾ ಫ್ಯಾನ್ಸ್ ಜಾಸ್ತಿ ಆಗ್ಬಿಟ್ರು. ನಮ್ಮ ತಂದೆ ತಾಯಿ ನಂಬಿಕೆನ ಯಾವತ್ತೂ ಹಾಳು ಮಾಡಲ್ಲ. ಅವ್ರ ಆಸೆಯಂತೆಯೇ ಒಳ್ಳೆ ವ್ಯಕ್ತಿಯಾಗಿ ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಬೇಕು ಅನ್ನೋದೇ ನನ್ನ ಆಸೆ. ಅಮ್ಮ ಮಾರಿಕಂಬಾದೇವಿ ಯಾವ ಹೇಗಾದ್ರೂ ಹಾಳಾಗೋಗ್ಲಿ, ಮೊದಲು ನಾನು ಶಶಿಕರಣನ ಅಡ್ಡೆ ಹೊಡೆತಾರ ಮಾಡಮ್ಮ. ಬೇಕಾದ್ರೆ ಬಸ್ಕಿ ಬದಲು 21 ಕುರಿ ಹೊಡಿತೀನಿ. ಒಪ್ಪಣಮ್ಮ. ಕೊಟ್ರಪ್ಪ, ಈ ವರ್ಷನೂ ಕೊಟ್ರು. ಪ್ರತಿ ವರ್ಷನೂ ಅದನ್ನೇ ಕೊಡೋದು, ಬಾಯಿ ಮುಚ್ಕೊಂಡ್ ಬರೀಯೋ. ಆಯ್ತು ಸರ್, ಆಯ್ತು ಸರ್. ಥಿಂಕ್ ಮಾಡ್ತಾ ಇದ್ದಾನೆ, ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದಾನಲ್ಲ ಇವನು. ಇಷ್ಟು ದಿನ ನನ್ನ ಹಿಂದೆ ನಾಯಿ ತರ ಅಲಿತಿದ್ದ, ಇವತ್ ಸರಿಯಾಗಿ ಸಿಕ್ಕಾಕೊಂಡಿದ್ದಾನೆ. ಕಾಪಿ ಹೊಡೆದು ಹೊಡೆದನೆ. ಏನ್ ಈ ಬಕ್ರ ನನ್ ಕಡೆ ತಿರುಗ್ ನೋಡ್ತಾನೆ ಇಲ್ವಲ್ಲ? ಹಾಯ್ ಹಾಯ್. ಹಾಗೆ ಬಿದ್ದೋಗ್ಬಿಟ್ಟ. ಜಿಲೇಬಿ ಇಲ್ಲೇ ಕೂತಿದ್ದಾಳೆ, ಸಕ್ಕಸ್ ಫಿಟ್ ಆಗಿದ್ದಾಳ. ಹಾಯ್. ಇವ್ ನಾನು ಅನ್ಬೇಸ್ ತಿರುವಾಕ್ಬಿಟ್ನ. ಅಯ್ ನಾನು ತಿರುವಾಕ್ತೀನಿ. ಅಯ್ಯೋ ಇಷ್ಟು ಬೇಗ ಆ ಪೇಜ್ ಮುಗಿಸೇ ಬಿಟ್ನ. ಏನು ಹುಡುಕಿದ್ರು ಪಡ್ಕಿದ್ರು ನನಗೆ ಒಂದೇ ಒಂದು ಓದಿರೋ ಕ್ವಶನು ಬರ್ತಲ್ವಲ್ಲಪ್ಪ. ಏಯ್ ತೋರ್ಸೋ, ತೋರ್ಸಲ್ಲ. ಅಯ್ಯೋ
ಈ ವರ್ಷನೂ ನನಗೆ ಹುಡುಗಿರ ಹೆಸರು ಬರೆಯೋದು ಗಟ್ಟಿನಾ. ಒಂದ್ ನಿಮಿಷ ತೋರಿಸ್ತೀನಿ. ಏನೇ ಹೀರೆ, ಒಂದ್ ನಿಮಿಷ ತೋರಿಸ್ತೀನಿ ಹೀರೆ. ಸುತ್ತು ತೋರ್ಸೋ ತೋರ್ತೀನಿ ರೇ. ಇವಳ ಅಜ್ಜಿ ನನಗೆ ಗೊತ್ತಿಲ್ಲ ಏನ್ ಬರೆಯೋದು, ಏನು ತೋರ್ಸು ಅಂತಾಳೆ. ಎಲ್ಲಿಂದ ತೋರ್ಸೋದು? ಅಯ್ಯೋ, ನಾಳೆ ಒಂದ್ ಪೇಸ್ಟ್ ಶುರು ಹಾಕ್ಬಿಡ್ನ. ಏನೋ ಗೀಚ್ತಾ ಇದ್ದಾನೆ ಸದ್ದು. ತೋರ್ಸ್ಬೇಕಾ? ಇವಳ ಅಜ್ಜಿ ಇವಳ ಕಾಟ ಯಾಕೋ ತಡೆಯಕಾಯ್ತಿಲ್ಲ, ನನಗೆ ಗೊತ್ತಿಲ್ಲ. ತೋರ್ಸು ಅಂದ್ರೆ ಎಲ್ಲಿ ತೋರಿಸ್ಬೇಕು? ತೋರಿಸ್ಬೇಕಂತೆ. ತೋರಿಸ್ಬೇಕೇನೆ? ತೋರಿಸ್ಬೇಕಾ? ನೋಡ್ಕೋ, ಇಲ್ಲಿ ನೋಡ್ಕೋ. ಏನಾದು? ಏನಿಲ್ಲ ಸರ್, ಕೆರ್ತಾ ಸರ್. ಎಲ್ಲ ಬಿಲ್ಡಪ್ ಕೊಟ್ಟ, ಎಲ್ಲ ಪೇಜಸ್ ಖಾಲಿ ಬಿಟ್ಟಿದ್ದಾನೆ. ಕರ್ಮ ಜಿಲೇಬಿ. ಈಗ ಏನಪ್ಪ ಮಾಡೋದು? ಎಕ್ಸಾಮ್ ಕತೆ ಅಷ್ಟೇ. ಎಲ್ಲ ಬೈತು. ಎಕ್ಸಾಮ್ ಹೇಗ್ ಬರ್ತೆ? ಈ ಎಕ್ಸಾಮ್ ಏನೋ ಚೆನ್ನಾಗಾಯ್ತು, ಆ ಎಕ್ಸಾಮ್ ಚೆನ್ನಾಗಾಗ್ಲಿಲ್ಲ. ಯಾವ ಎಕ್ಸಾಮ್ ಕಣೆ? ಲೈಫ್ ಅನ್ನೋ ಎಕ್ಸಾಮು, ಪ್ರಶ್ನೆಗಳೇ ಇಲ್ದಿರೋ ಉತ್ತರ ಹುಡ್ಕೋ ಎಕ್ಸಾಮು. ಏ, ಏನಾಗಿದ್ಯಾ ನಿನ್ಗೆ? ಒಳ್ಳೆ ಲೂಸ್ ತರ ಆಡ್ತಿದ್ಯಾ? ಏನಿಲ್ಲ ಬೊಮ್ಮಿದ, ಎಕ್ಸಾಮ್ ಹೇಗಲ್ಲ ಬರ್ದೆ? ಹಾ, ಏನಿಲ್ಲ ಬೊಮ್ಮಿದ, ವೆರಿ ಸಿಂಪಲ್. ಒಂದು ಪ್ರಶ್ನೆಗೆ 4 ಉತ್ತರ ಕೊಟ್ಟಿರು, ಸರಿಯಾಗಿರೋ ಉತ್ತರವನ್ನು ಆರಿಸಿ ಬರೀರಿ ಅಂತ. ನಾನ್ ಬಿಡ್ತೀನ, 4 ಉತ್ತರನ ಬರ್ದು ಸರಿಯಾಗಿರೋ ಉತ್ತರನ ನೀವೇ ಆರಿಸ್ಕೊಳಿ ಅಂತ ಬರ್ದೆ. ಹೆಂಗೆ ಪಡ್ಡೆತ್ತದೆ? ನಿಮ್ಮ ಮೌನನೆ ನೀನು ಉದ್ದಾರ ಆಗಕ್ಕಿಲ್ಲ. ಇದನ್ ಮಾತು ನೀನ್ ಕರೆಕ್ಟ್ ಆಗಿ ಹೇಳ್ದೆ. ಹೂಕಲ್ಲ, ನಮ್ಮ ಅಪ್ಪನಿಗೆ ಅದೇ ಡೌಟು. ಪಚ್ಚಿ ಪಚ್ಚಿ ಸಿನಿಮಾಗೆ ಹೋಗೋಣ ಬಾರೋ. ಪ್ರೀತಿ ಪ್ರೀತಿ, ಸಿನಿಮಾಗೆ ಶಶಿನು ಬರ್ತಾಳೆ ಅಲ್ವಾ? ತಾವು ಬಾರೋ, ಹೋಗೋಣ. ಯಾವ ಸಿನಿಮಾ? ಅದೇ ಪಚ್ಚಿ, ಲವ್ ಸ್ಟೋರಿ. ಏ, ಆ ತರ ಸಿನಿಮಾ ಎಲ್ಲ ನಾನು ನೋಡಲ್ಲ. ನಮ್ಮ ಅವನ್ ಗೊತ್ತಾದ್ರೆ ಬೈತಾರೆ. ಒಳ್ಳೆ ಓಬಿರಾಯಿನ್ ಕಾಲದ ಅನ್ನ ಪ್ರೀತಿಸ್ತಾ ಇದ್ದೀನಿ. ಛೆ, ಹೋಗೋಣ ಪಿಕ್ಚರ್ಗೆ. ಥೂ, ಹೋಗೋಲೇ. ಲೇ ಸಿದಾ, ಹುಡುಗಿಯದು ಲವ್ ಸ್ಟೋರಿ ಹೇಳ್ತೀನಿ, ಇರೋ. ನನ್ನ ಪ್ರೀತಿನ ನಾನೇ ಸಸ್ಯಕನ್ಸ. ಯಾಕೋ ಮಗ ಫೀಲಿಂಗ್ ಅಲ್ಲಿದೆಯಾ? ಏನಿಲ್ಲ ಪಚ್ಚಿ, ದುಡ್ಡಿದ್ರೆ ಮಾತ್ರ ಇಲ್ಲಿ. ಏನ್ ಸರ್ ನೀವು, ಇವನು 96% ಮಾಡಿದ್ದಾನೆ, ಇವನಿಗೆ ಕೆಲಸ ಇಲ್ಲ. ಅವನ 44% ಮಾಡಿದ್ದಾನೆ, ಅವನಿಗೆ ಕೆಲಸ, ಜೊತೆಗೆ 25,000 ಸಂಬಳ. ಹೀಗೆ ನೀವು ಇಂಟರ್ವ್ಯೂ ಮಾಡೋದು? ಇದನ್ನೆಲ್ಲ ಕೇಳೋಕೆ ನೀನು ಯಾರೋ? ಸ್ಟೂಡೆಂಟ್ ಸರ್, ಐ ಆಮ್ ಸ್ಟೂಡೆಂಟ್. ನಾವು ಚೆನ್ನಾಗಿ ಓದಿ ಜಾಸ್ತಿ ಸ್ಕೋರ್ ಮಾಡ್ತೀವಿ,
ನಮಗೆ ಕೆಲಸ ಸಿಕ್ಕಿಲ್ಲ ಅಂದರೆ ನೋಡೋ ಜನ ಆಡ್ಕೊಂತಾರೆ ಸರ್. ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಗಳು ಇದ್ದಬ್ಬದ ಆಸ್ತಿಗಳೆಲ್ಲ ಮಾರಿ ನೂರಾರು ಆಸೆ ಕನಸುಗಳನ್ನ ಇಟ್ಕೊಂಡು ಓದಕ್ಕಂತ ಇಲ್ಲಿ ಕಳಿಸ್ತಾರೆ. ಆದರೆ ನೀವು ಮಾಡೋ ಲಂಚದಾಸೆಗೆ ನಮ್ಮಂಥವ್ರ ಲೈಫ್ ಹಾಳಾಗುತ್ತಂತೆ. ಯೋಚನೆ ಮಾಡಲ್ಲ ಸರ್, ನಿಮ್ಗೇನು ಸಾರ್, ನಿಮ್ಮ ಮಕ್ಕಳು ಓಡಾಡೋಕ್ಕೆ ಬೆಂಚ್ ಕಾರು, ನಿಮ್ಮ ಮೆಂತಿಗೆ ಮೇಕಪ್ ಕಿಟ್ಟು, ಬಾತ್ರೂಮ್ಗೆ ಶೆಂಟು, ಬೆಡ್ರೂಮ್ಗೆ ಎ ಸಿ, ಬಿಲ್ಡಪ್ಗೆ ಗೋಲ್ಡ್ ಇದ್ರೆ ಸಾಕು, ನಾವೇ ಕಿಂಗ್ ಅಂತ ಮೆರಿತೀರಾ? ಅದು ನಮ್ಮಂಥ ಬಡವ್ರ ದುಡ್ಡಲ್ಲಿ. ನಿಜವಾಗ್ಲೂ ಒಂದು ಮಾತು ಹೇಳ್ತೀನಿ ಕೇಳಿ ಸರ್, ನಿಜವಾಗ್ಲೂ ಒಬ್ಬನೇ ಅಪ್ಪನ ಬಿಟ್ಟಿರೋನಾದರೆ, ಮೀಸೆ ಓದ್ತಿರೋ ಗಂಡಸೆ ಆದರೆ ತನ್ನ ಕುಟುಂಬನ ಲಂಚ ದುಡ್ಡಲ್ಲಿ ಶೋಕಿ ಮಾಡಿ ಎಂಜಾಯ್ ಮಾಡಲ್ಲ, ಕಷ್ಟಪಟ್ಟು ದುಡಿದು ದೇವ್ರ ಸೂಸಿ ನಿಯತ್ತಿಂದ ಶೋಕಿ ಮಾಡ್ತಾನಲ್ಲ, ಅವನು ಈ ಸಮಾಜದಲ್ಲಿ ರಿಯಲ್ ಕಿಂಗ್. ಅಂದರೆ ಒಂದು ಕಡೆ ಕೆಲಸ ಸಿಕ್ಕಿಲ್ಲ ಅನ್ನೋ ಫೀಲ್, ಮತ್ತೊಂದು ಕಡೆ ಅಪ್ಪ ಅಮ್ಮ ನಮಗೆ ಉಳ್ಸ್ಕೊಂಡಿಲ್ಲ ಅನ್ನೋ ಫೀಲ್. ಈ ಎರಡರ ಮಧ್ಯೆ ಸಿಕ್ಕಾಕೊಂಡು ಎಷ್ಟೋ ಸ್ಟೂಡೆಂಟ್ ಇವತ್ತು ಆತ್ಮಹತ್ಯೆ ಮಾಡ್ಕೊತ ಇದ್ದಾರೆ ಸರ್, ಆತ್ಮಹತ್ಯೆ ಮಾಡ್ಕೊತ ಇದ್ದಾರೆ. ಈ ಸಿಸ್ಟಮ್ ಬದಲಾಗ್ಬೇಕು. ಬದಲಾಗ್ಲಿಲ್ಲ ಅಂದ್ರೆ ಏನೋ ಮಾಡ್ತೀಯಾ? ವೆರಿ ಸಿಂಪಲ್ ಸರ್, ಇಷ್ಟೊತ್ತು ನಿಮ್ಮ ಸ್ಥಾನಕ್ಕೆ ಗೌರವ ಕೊಟ್ಟು ಒಬ್ಬ ಸ್ಟೂಡೆಂಟ್ ಆಗಿ ಸ್ಟೂಡೆಂಟ್ ಲ್ಯಾಂಗ್ವೇಜಲ್ಲಿ ಮಾತಾಡಿದೆ. ಬದಲಾಗ್ಲಿಲ್ಲ ಅಂದರೆ ಸ್ಟೂಡೆಂಟ್ನ ಸೇರಿಸಿ 24 ಗಂಟೆಯಲ್ಲಿ ಈ ಜಾಗದಿಂದ ನಿಮ್ಮನ್ನ ಎತ್ತಂಗಡಿ ಮಾಡ್ತೀನಿ. ನೋಡ್ತೀಯಾ, ಕಣ್ಮುಂದೆ ಅನ್ಯಾಯ ನಡೀತಾ ಇದ್ರು ನೋಡ್ಕೊಂಡು ಸೈಲೆಂಟ್ ಆಗಿ ಕೂತ್ಕೊಂಡಿರೋಕ್ಕೆ ನಾನೇನು ಕಿತ್ತೋಗಿರೋ ದೇಶದಿಂದ ಬಂದಿರೋನಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಭಗತ್ ಸಿಂಗ್, ಮದಕರಿ ನಾಯಕ, ಕೆಂಗಲ್ ಹನುಮಂತಯ್ಯ, ಸಂಗೊಳ್ಳಿ ರಾಯಣ್ಣ, ಕೆಂಪೇಗೌಡ, ಮಂಗಳ್ ಪಾಂಡೆ, ಇಂಥ ಮಹಾನ್ ವ್ಯಕ್ತಿಗಳು ಹುಟ್ಟಿ ಬಂದಿರೋ ಪುಣ್ಯಭೂಮಿಯಿಂದ ಹುಟ್ಟಿ ಬಂದ ಕನ್ನಡಿಗ ನಾನು. ಅಷ್ಟು ಸುಲಭವಾಗಿ ಬದಲಾಗಲ್ಲ, ಬದಲಾಗೋಕೆ ಬಿಡೋದೂ ಇಲ್ಲ. ಶಭಾಷ್, ತಾಯಿ ತಾಯ್ನಾಡಿನ ಋಣನ ನ್ಯಾಯ ನೀತಿ ಧರ್ಮ ಸತ್ಯದಿಂದ ತೀರಿಸುವಂತ ಹುಡುಗರನ್ನ ಈ ಭೂಮಿತಾಯಿ ಕೊಟ್ಟಿದ್ದಾಳೆ ಅನ್ನೋದಕ್ಕೆ ನನಗೆ ಹೆಮ್ಮೆ ಆಗ್ತಿದೆ. ನೋಡು, ಎಲ್ಲಿವರೆಗೂ ಯುವಕರು ಕೈ ಕಟ್ಟಿ ನಿಂತಿರ್ತಾರೋ ಅಲ್ಲಿವರೆಗೂ ಮಾತ್ರ ನಿನ್ನಂತವ್ರ ಲಂಚ ತಗೊಳಕ್ ಸಾಧ್ಯ. ಹೊಲದಲ್ಲಿ ಬೆವರು ಸುರಿಸಿ ಬೆಳೆ ತೆಗೆದು ದೇಶಕ್ಕೆ ಅವ್ರು ಹಾಕೋ ಅನ್ನ ತಿನ್ನಾಕಿರೋದಿಲ್ಲ. ನುಗ್ಗು ಪಚ್ಚಿ, ಜೀವನಕ್ಕೊಂದೇ ದಾರಿ. ವೆರಿ ಗುಡ್ ಸರ್, ಈ ಕೆಲಸ ಮೊದಲೇ ಮಾಡಿದ್ರೆ. ವಾರ್ತೆಗಳ ವಿವರ ಓದುತ್ತಿರುವವರು ಸಿಡ್ಲಿಂಗು, ಕೇಳುತ್ತಿರುವವರು ಪಿಚ್ಕೊಂಡ್ಬಿಟ್ಟವನೆ. ಇರ್ಲಿ. ನಗರದಲ್ಲಿ ಧಾರಾಕಾರ ಮಳೆಯಿಂದಾಗಿ ಅಲ್ಲಲ್ಲಿ ರಸ್ತೆ ಗುಂಡಿಗಳು ತೂತು ಬಿದ್ದು ಆ ಹಣವನ್ನು ರಾಜಕಾರಣಿಗಳು ಲೂಟಿ ಮಾಡಿದಾರಂತೆ. ಒಂದ್ ನಿಮಿಷ, ಯಾವ್ದಾರು ಹುಡುಗಿ ನ್ಯೂಸ್ ಬಂದಿದ್ರೆ ಓದ್ರ? ನಗರದ MG ರಸ್ತೆಯಲ್ಲಿ ಒಂದು ಗಂಡು ನಾಯಿಂದೆ 10 ಹೆಣ್ಣು ನಾಯಿಗಳು. ಇದನ್ನು ಕಂಡ MG ರಸ್ತೆಯ ಜನಗಳು BBMPಗೆ ಕರೆ ಮಾಡಿ ನಾಯಿಗಳು ಹಿಡಿಯಲು ಅನುಮತಿ ಕೋರಿದ್ದಾರಂತೆ. ಬಂಬಿದಾ, ಯಾವ್ದಾದ್ರು ಪರಿಮಳ ಗಮ 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 ಅಂತದ್ಯಲೋ. ಆಂಟಿ, ಒಂದು ಬಿಸ್ಕೆಟ್ ಪ್ಯಾಕೆಟ್ ಕೊಡಿ. ವಿಚಾರಿಸ್ಕೊಂಡ್ ಬರ್ತೀನಿ. ಕೆಳಗೆ ನೋಡು, ಸ್ಯಾಂಡಲ್ ವಾಸಾದು ಕಿತೋಬಿಟ್ಟ. ನಮ್ಗೆ ಹಳೇದು ಹೋಗಲೈ. ಎಕ್ಸ್ಕ್ಯೂಸ್ ಮಿ ಮೇಡಮ್, ನೀವು ಯಾವ ಬಡಿಸ್ಪ್ರೇ ಹಾಕಿದ್ರ ಗಮ್ ಅಂತ ಇದೆ. ಹಲೋ ಮಿಸ್ಟರ್ ಸುಬ್ಬಯ್ಯ, ಇನ್ನೊಂದ್ ತೋರಿಸ್ತೀನಿ. ಮೂಸ್ ನೋಡ್ ಹೇಳ್ತೀಯಾ ಯಾವ್ದು ಅಂತ? ಇಲ್ಲಿ ಬೇಡ, ಓಸಿ ಸೈಡ್ಗೆ ಬರ್ತೀರಾ? ತೆಗೆದು ಬಿಟ್ಟ ಅಂದ್ರೆ ಬಾರ್ಬಾರ ಜಾಗದಲ್ಲಿ ಲೀಟರ್ ಗಟ್ಟಲೆ ಬ್ಲಡ್ ಆಚೆ ಬಂದ್ಬಿಡ್ಬೇಕು. ನಾನೇನ್ ಹೇಳಿದ್ದು ಕೈಯ ತೋರಿಸ್ತೀನಿ ಅಂತ. ತಾವಷ್ಟು ದೂರ ಹೋಗ್ಬಿಡಿ ಸರ್, ಸ್ವಲ್ಪ ವಾಪಸ್ ಬನ್ನಿ. ನಾನ್ ಏನ್ ಕೇಳ್ಬಾರ್ದು ಕೇಳ್ದೆ ಅಂತ ಇಷ್ಟೊಂದು ರೋಷವಾಗಿ ಮಾತಾಡ್ತೀಯಲ್ಲ. ಅಯ್ಯೋ ಪಾಪ, ತಾವ್ ಕೇಳ್ಬಾರ್ದೇ ಕೇಳಲಿಲ್ಲ. ಮಾಡಕ್ ಬೇರೆ ಕೆಲ್ಸ ಇಲ್ಲ. ರೋಡಲ್ ಹೋಗೋ ಹುಡುಗಿರೆಲ್ಲ ಯಾವ ಡ್ರೆಸ್ ಹಾಕಿದ್ದಾರೆ, ಯಾವ ಸ್ಲಿಪ್ಪರ್ ಹಾಕಿದ್ದಾರೆ, ಅವ್ರ ಬಾಡಿ ಸ್ಪ್ರೇ ಹೇಗಿದೆ ಅಂತ ಮೂಸ್ ನೋಡೋದ್ರಲ್ಲೆ ನಿಮ್ ಜೀವನ ಎಲ್ಲ ಕಳೆದು ಬಿಡ್ತೀರಾ. ನಿಲ್ಲಿಸ್ಲ, ಬೀದಿ ಲೋಗ ಮಾರಮ್ಮನ ಮೈ ಮೇಲೆ ಹೇಳ್ಕೊಂಡಂಗಾಯ್ತಲ್ಲೋ. ಅಮ್ಮ ತಾಯಿ, ನಿನ್ಗೆ ದೊಡ್ಡ ನಮಸ್ಕಾರ. ಹೋಗಮ್ಮ ಮನೆಗೆ ಹೋಗಿ ಒಂದ್ ಲೋಟ ಹಾಲು ಕುಡ್ಕೊಂಡು ಮಾಲ್ಕೊಂಡು ಪಾಚ್ಕೋ ಹೋಗಮ್ಮಿ. ಹಾಲು ಕುಡಿದ್ ಮಲ್ಕೊಳ್ಳೋಕೆ ನಾನೇನ್ ಚಿಕ್ಕ ಮಗು ಅಲ್ಲ. ಯಾವನಾದ್ರೂ ಸೈಕಲ್ ಗ್ಯಾಪ್ ಅಲ್ಲಿ ಕಣ್ಣು ಮುಚ್ಕೊಂಡು ತಾಳಿ ಕಟ್ಟಿದ್ರೆ ಮಾರುತಿ ಸುಜುಕಿ ಸ್ಪೀಡ್ ಅಲ್ಲಿ 2 ಮಕ್ಳಿಗೆ ಹಾಲು ಕುಡಿಸ್ತೀನಿ, ಗೊತ್ತಾ? ಬೆಳಿಗ್ಗೆ ಎದ್ದು ಯಾರ ಮುಖ ನೋಡ್ತೋ ಏನೋ,
ಬೆಳಿಗ್ ಬೆಳಿಗ್ಗೆ ಎಂತ ಪರಿಮಳ ಸಿಕ್ಲು ಅಲಕಲಬಮ್ಮ. ಹಿಂದೆ ಹೆಣ್ಣೆ ತಂದೆ ತಾಯಿಗಳು ನನ್ನ ಮಗಳಿಗೊಂದೊಳ್ಳೆ ಹುಡುಗ ಸಿಕ್ಕರ್ಸಕ್ಕಪ್ಪ ಅಂತಿದ್ರು. ಆದ್ರೆ ಇವಾಗ ಕಾಲ ಕೆಟ್ಟದ್ದು ಬಿಡ್ಲ, ಈ ಗಂಡ ತಂದೆ ತಾಯಿಗಳು ನನ್ನ ಮಗನ್ಗೊಂದು ಒಳ್ಳೆ ಹುಡುಗಿ ಸಿಕ್ಕರ್ಸಕ್ಕಪ್ಪ ಅನ್ನೋ ಕಾಲ ಬಂತು. ನೋಡಿ ಹೆಂಗಿದೆ ಪ್ರಪಂಚ. ಅಪ್ಪ ಶ್ರೀಕೃಷ್ಣ ಪರಮಾತ್ಮ, ನಮ್ ಗಂಡ ಸಂತತಿನ ನೀ ಇನ್ನೇಕ ಮಾಡ್ಬೇಕಪ್ಪ. ಒಂದನೇ ನೀ ಕರೆಕ್ಟ್ ಆಗಿ ಕೇಳ್ಕೊಂಡಿದ್ದು. ಅಯ್ಯೋ ಬಾಪ, ಇನ್ನೇನ್ ಮಾಡ್ತೀಯ? ಸರ್. ಓ ಬನ್ನಿ. ನಮಸ್ತೆ ಸರ್. ನಮಸ್ತೆ ಸರ್. ಕೂತ್ಕೊಳ್ಳಿ ಸರ್. ಐ ಆಮ್ ಪ್ರೀತಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇಳಿ, ಏನ್ ತೊಂದ್ರೆ? ಯಾರಿಗೆ ತೊಂದರೆ ಆಗಿದೆ ಸರ್? ನಾನೊಬ್ಬ ಹುಡುಗನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ, ಆದ್ರೆ ಅವನ್ಗೆ ಲವ್ ಫೀಲಿಂಗ್ಸ್ ಇಲ್ಲ. ನನ್ ಮೇಲೆ ಅಂತಲ್ಲ, ಬೇರೆ ಯಾರ ಮೇಲೂ ಲವ್ ಫೀಲಿಂಗ್ಸ್ ಇಲ್ಲ. ಏನ್ ಕಾರಣ ಅಂತ ಗೊತ್ತಾಗ್ತಿಲ್ಲ. ನೋಡಮ್ಮ, ನಾನೊಬ್ಬ ಸೈಕಿಯಾಟ್ರಿಸ್ಟ್ ಆಗಿ ಕೆಲವು ಪ್ರಶ್ನೆಗಳು ಕೇಳ್ತೀನಿ, ಉತ್ತರ ಕೊಡ್ಬೇಕು. ಯಾ ಶೋರ್ ಸರ್. ಹಾ, ಅಂದಾಗೆ ಆ ನಿಮ್ ಹುಡುಗನ ಹೆಸರೇನು? ಪ್ರತಾಪ್ ಅಂತ, ಎಲ್ರು ಅವನ್ನ ಪಚ್ಚಿ ಅಂತಾರೆ. ಅವ್ರು ಯಾವ ಊರು, ಯಾವ ಕ್ಲಾಸ್ಗೆ ಸೇರಿದವನು, ಅವ್ರ ಅಪ್ಪ ಅಮ್ಮ ಏನ್ ಮಾಡ್ಕೊಂಡಿದ್ದಾರೆ ಅಂತ ಏನಾದ್ರೂ ಗೊತ್ತಿದೆಯಾ? ಗೊತ್ತು ಸರ್. ಅವನು ಚಿತ್ರದುರ್ಗದ ಹತ್ರ ಒಂದ್ ಹಳ್ಳಿ. ಅವ್ರ ಅಪ್ಪ ಅಮ್ಮ ಕೂಲಿ ಕೆಲಸ ಮಾಡ್ತಾರೆ ಸರ್. ತುಂಬಾ ಬಡ ಕುಟುಂಬ ಸರ್. ಹಾಗೆ ಇನ್ನೊಂದ್ ವಿಷಯ ಸರ್, ಅವನ್ ಯಾವಾಗ್ಲೂ ಸ್ಮಶಾನದಲ್ಲೇ ಕೂತಿರ್ತಾನೆ. ಅರ್ಥ ಆಯ್ತು ಬಿಡಮ್ಮ. ಅವನು ಬೆಳೆದಿರೋ ವಾತಾವರಣ ತುಂಬಾ ಬಡತನದ್ದು ಅನ್ನೋ ಭಾವನೆ ಅವನ ಮನಸ್ಸಲ್ಲಿ ಮನೆ ಮಾಡಿದೆ. ಒಂದ್ ನಿಮಿಷ. ಅಂದ್ರೆ ಮನುಷ್ಯ ಐದು ಹಂತಗಳಲ್ಲಿ ಬೆಳೀತಾ ಹೋಗ್ತಾನೆ. ಒಂದು, ಊಟ ನೀರು ಗಾಳಿ, ಇದು ಮನುಷ್ಯನಿಗೆ ಬೇಕಾದಂತಹ ಮೂಲಭೂತ ಅವಶ್ಯಕತೆಗಳು. ಊಟ ನೀರು ಗಾಳಿ, ಇದು ಬೇಸಿಕ್ಸ್. ಇದಾದ ನಂತರ ಮನುಷ್ಯ ಬೇರೆ ಹುಡುಕ್ತಾ ಹೋಗ್ತಾನೆ. ಸೈಕಲಾಜಿಕಲಿ ಹೇಳಬೇಕು ಅಂದ್ರೆ ಅವನ ನೆಕ್ಸ್ಟ್ ಪ್ರಿಯಾರಿಟಿ ಅಂದ್ರೆ ರಕ್ಷಣೆ. ರಕ್ಷಣೆ ಅಂದ್ರೆ ಏನು? ಅವನಿಗೆ ಮನುಷ್ಯನಿಗೆ ಒಂದು ಮನೆ ಕಟ್ಟಬೇಕಾಗತ್ತೆ. ಈ ಥರ ಎಲ್ಲ ಆಸೆಗಳನ್ನು ಅವನಿಟ್ಕೊಂಡಿರ್ತಾನೆ. ಅದಾದಮೇಲೆ ಏನೀ ಎರಡು ಹಂತಗಳನ್ನು ದಾಟಿದ ಮೇಲೆ ಅವನಿಗೆ ಎಲ್ಲೋ ಒಂದು ಕಡೆ ಒಂದು ಪ್ರೀತಿ ಬೇಕಾಗತ್ತೆ, ಒಂದು ನವಿರಾದಂತಹ ಪ್ರೀತಿ ಬೇಕಾಗತ್ತೆ. ಈ ಮೂರು ಹಂತಗಳನ್ನು ದಾಟಿದ ಮೇಲೆ ಅವನಿಗೆ ಗೌರವ, ಸಮಾಜದಲ್ಲಿ ಗೌರವ, ಸ್ಥಾನ ಮಾನ, ಇದು 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 ಬೇಕಾಗತ್ತೆ. ಈ ನಾಲ್ಕು ಹಂತಗಳನ್ನು ದಾಟಿದ ಮೇಲೆ ಅವನಿಗೆ ಎಲ್ಲೋ ಒಂದ್ ಕಡೆ ಅಧಿಕಾರವನ್ನ ಅನುಭವಿಸಬೇಕು ಅನ್ನೋ ಮನೋಭಾವನೆ ಆ ಮನುಷ್ಯನಲ್ಲಿ ಬೆಳೀತಾ ಹೋಗುತ್ತೆ. ಈ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ಈ ರೀತಿಯಾದಂತಹ ಐದು ಹಂತಗಳಲ್ಲಿ ಬೆಳೀತಾ ಹೋಗ್ತಾನೆ. ನಿನ್ನ ಪಚ್ಚಿಯೂ ಸಹ ಈ ಒಂದು ಹಂತವನ್ನು ದಾಟಿ ರಕ್ಷಣೆಯ ಹಂತದಲ್ಲಿದ್ದಾನೆ. ಅವನಿಗೆ ಮನೆ ಸಿಕ್ಕಿದೆ, ಎಲ್ಲವೂ ಸಿಕ್ಕಿದೆ. ಇದನ್ನ ದಾಟಿ ಮೀರಿ ಬರಬೇಕಾದ್ರೆ ನೀನು ಆ ಒಂದು ಮೂರನೇ ಹಂತ ಇದೆಯಲ್ಲ, ಆ ಪ್ರೀತಿ, ಆ ಪ್ರೀತಿನ ಕೊಡ್ಬೇಕಾಗತ್ತೆ. ಎಸ್, ಆ ಪ್ರೀತಿಯನ್ನು ಕೊಟ್ರೆ ಬಹುಶಃ ನಿನ್ನ ಪಚ್ಚಿ ನಿನಗೆ ಸಿಕ್ಕರೂ ಸಿಗ್ಬಹುದು. ಸರ್, ಮೂರನೇ ಹಂತಕ್ಕೆ ಯಾವ ರೀತಿ ಸರ್ ಕರ್ಕೊಂಡು ಹೋಗೋದು? ವೆರಿ ಸಿಂಪಲ್, ನಿನ್ನ ಭಾವನೆಗಳನ್ನ ಕತೆ ರೂಪದಲ್ಲಿ ಹೇಳೋದು, ಇಲ್ಲ ನೀನು ಏನ್ ಹೇಳಬೇಕು ಅಂತ ಇದೆಯೋ ಅದನ್ನ ಒಂದು ಡೈರಿಯಲ್ಲಿ ಬರೆದು ಅವನ್ ಮುಂದಿಡು. ಬಹುಶಃ ಇದನ್ನ ಓದದ ಮೇಲೆ ನಿನ್ನ ಪಚ್ಚಿ ನಿನಗೆ ಸಿಕ್ಕರೂ ಸಿಗ್ಬಹುದು. ಓಕೆ, ಥ್ಯಾಂಕ್ ಯು ಸರ್. ಸರಿ. ಇಲ್ನೋಡೆ, ಪಚ್ಚಿ ಇಲ್ಲೇ ಕೂತ್ಕೊಂಡಿದ್ದಾನೆ. ಪಚ್ಚಿ, ನಾಳೆ ನಿನಗೇನೋ ಒಂದ್ ಸರ್ಪ್ರೈಸ್ ಇದೆ. ಅದೇ ಮಾಮೂಲಿ ಜಾಗ ಶ್ಮಶಾನದ ಹತ್ರ ವೇಟ್ ಮಾಡ್ತಿರು, ನಾನೇ ಬಂದು ಮೀಟ್ ಮಾಡ್ತೀನಿ. ಈ ಹುಡುಗಿರನ್ನ ಅರ್ಥನೆ ಮಾಡ್ಕೊಳಕಾಗಲ್ಲ. Hey, see bro, this is my family photo.
No, see, this is my mom, this is my dad. This is my uncle, you know, my uncle working in USA, USA mobile company, Apple mobile company. See here, man. Oh, this is my super. Yen big, sir? Bro, anna full tension out there. Cool, okay? Yeah, cool, sit up, bro. College. I'm staying in Karnataka, but my mother belongs to England. Yeah, no, Karnataka is not Kannada Madaraka Galva. No, yeah, I am only speaking to English. Henry, boss, Kannada Bhagya Yakonim Nalga Daritapi Barakadene Oktaide. Hey, who are you, man? Who are you, man? Gurve, Salpadura Ninth Matado. Ini Natasupus English now was a side gitto. Kasturi Kannada Ledon and Matkelo. Yenande, Nimta Englandola. ಈ ಅಪ್ಪಟ ಕನ್ನಡ ಮಣ್ಣಲ್ಲಿ ಹುಟ್ಟಿರೋ ಪ್ರತಿಯೊಬ್ಬರಿಗೂ ಇಬ್ಬರು ತಾಯಂದಿರ್ತಾರೆ. ಒಬ್ಳು ಪ್ರೀತಿ ವಿಶ್ವಾಸನ ಅಕ್ಕರಿಂದ ದಾರೆ ಎರೆದು ಎತ್ತು ಎದೆ ಹಾಲು ಕುಡಿಸಿ ಮುದ್ದಾಡ್ರು ಎತ್ತ ತಾಯಿ, ಇನ್ನೊಬ್ಳು ಮಾತಾಡಕ್ಕೆ ಭಾಷೆ ಕೊಟ್ಟರೋ ಕನ್ನಡ ತಾಯಿ. ಈ ಇಬ್ರು ತಾಯಿಯಂದ್ರು ಪ್ರತಿಯೊಬ್ಬ ಕನ್ನಡಿಗರ ಎರಡು ಕಣ್ಣುಗಳಿದ್ದ ಹಾಗೆ. ತಾಯಿಗೆ ಆಗಲಿ ತಾಯಿನಾಡಿಗೆ ಆಗಲಿ ಯಾರಾದರೂ ಹಗುರಾಗಿ ಮಾತಾಡಿದ್ರೆ ಕನ್ನಡಿಗರ ಕಣ್ಣಲ್ಲಿ ಬೆಂಕಿ ಬರುತ್ತೆ. ಆ ಬೆಂಕಿ ನಿಮ್ಮಂತನ ಸುಡೋಕಿನ ಮುಂಚೆ ಕನ್ನಡ ಕಲಿರಿ ಬಾಸ್, ಕನ್ನಡ ಕಲಿರಿ. ಜೈ ಕನ್ನಡಾಂಬೆ. ಮುಖ ಏನು ನೋಡ್ತೀರಾ? ಬಾಡಿರೋ ಚಪ್ಪಾಳೆ ಹಾಕ್ರೋ ಹಾರ. ಧನ್ಯವಾದಗಳು. ಜೈ ಕನ್ನಡಾಂಬೆ, ಜೈ ಕನ್ನಡಾಂಬೆ, ಜೈ ಕನ್ನಡಾಂಬೆ, ಜೈ ಕನ್ನಡಾಂಬೆ, ಜೈ ಕನ್ನಡಾಂಬೆ, ಜೈ ಕನ್ನಡಾಂಬೆ, ಜೈ ಕನ್ನಡಾಂಬೆ. ಬಂದೆ. ಇಷ್ಟೊತ್ತಲ್ಲಿ ಯಾರಿರ್ಬೋದು? ನೀನಾ? ಬಾ ಒಳಗೆ. ಜೆಸ್ಸಿ, ಏನಾಯ್ತು? ಸ್ವಲ್ಪ ನೀರು ಕೊಡೆ, ಒಂದ್ ನಿಮಿಷ ತಾಳು. ಏನಾಗಿರ್ಬೋದು ಇವಳಿಗೆ? ತಗೋ. ನಾನೀನ್ ಬರ್ತೀನಿ ಕಣೆ. ಯಾಕೇನೇ ಆಯ್ತು? ಏನಿಲ್ಲ ಕಣೆ, ಕ್ಲಬ್ ಮುಗಿಸ್ಕೊಂಡ್ ಬರುವಾಗ ದಾರಿಲಿ ಗಾಡಿ ಬೇರೆ ಪಂಚರ್ ಆಯ್ತು. ತಳ್ಕೊಂಡ್ ಬರೋಷ್ಟರಲ್ಲಿ ಯಾರೋ ನಾಲ್ಕು ಜನ ರೌಡಿಗಳು ನನ್ನನ್ನ ಅಟ್ಟಿಸ್ಕೊಂಬಂದ್ರು. ಅಷ್ಟೊತ್ತಲ್ಲಿ ಏನೂ ದಾರಿ ತೋಚದೆ ನಿನ್ ಮನೆಗ್ ಬಂದೆ. ಸದ್ಯ ನಾನ್ ಬಚಾವಾದೆ. ಹೌದಾ? ಇರು, ಪೊಲೀಸ್ ಕಾಲ್ ಮಾಡ್ತೀನಿ. ಬೇಡ ಬೇಡ ಕಣೆ, ಐ ಆಮ್ ಸೇಫ್. ನಾನೀಗ ಬರ್ತೀನಿ ಕಣೆ. ನಿಂಗ್ ಸ್ವಲ್ಪನು ಬುದ್ಧಿ ಇಲ್ಲ, ಇಲ್ಲೇ ಮಲ್ಕೊಂಡ್ ನಾಳೆ ಬೆಳಗ್ಗೆ ಹೋಗುವಂತೆ ಇರೆ. ಬೇಡ ಕಣೆ, ನನ್ಗೇನೂ ಆಗಲ್ಲ. ಮನೇಲಿ ಬೇರೆ ಹೇಳ್ದೆ ಕೇಳ್ದೆ ಬಂದಿದ್ದೀನಿ, ಅದು ಬೇರೆ ದಾರಿ ಕಾಯ್ತಾ ಇರ್ತಾರೆ. ಪ್ಲೀಸ್ ಬೇಡ ಅಂತ ಹೇಳ್ಬೇಡ ಕಣೆ, ನಾನು ಬರ್ತೀನಿ ಇವಾಗ. ಆಯ್ತಮ್ಮ, ನನ್ ಮಾತ್ ಎಲ್ ತಾನೆ ಕೇಳ್ತೀಯಾ? ಹಟ್ ಮಾರಿ, ಸರಿ ಹುಷಾರಾಗಿ ಹೋಗು. ಸರಿ, ಬಾಯ್ ಬಾಯ್. ಡಾರ್ಲಿಂಗ್, ಸರಿ ಏನು ಬೇಕು? ಈ ಹೋಟ್ಲು ಬೇಕು. ಏನಿಲ್ಲ, ತಿನ್ನಕ್ಕೆ ಏನು ಸಿಗುತ್ತೆ? ಇಡ್ಲಿ, ವಡಾ, ಪಲಾವ್ ಪುರಿ, ಮಸಾಲ ದೋಸೆ, ಈರುಳ್ಳಿ ದೋಸೆ. ತಗೊಂಡ್ರೆ ಏನು ಬೇಕು? ನಂಗೂ ಪಚ್ಚಿಗೂ ಎರಡು ವೆಜ್ ರೈಸ್. ನನಗೂ ವೆಜ್ ರೈಸ್ ಬೇಕು ಅಲ್ವಾ ಪಚ್ಚಿ? ಶಶಿ, ನಾವಿಬ್ರು ತೂತ್ ಹೊಡೆ ತಿನ್ನಮ್ಮ, ನಮ್ಮಿಬ್ರದ್ದು ಒಂದೇ ಟೇಸ್ಟ್ ಅಲ್ವಾ? ಹೋಗೋ.
ನನಗೆ ಪಚ್ಚಿ ಟೇಸ್ಟೇ ಬೇಕು. ಎರಡು ವಜ್ ಪಲಾವು, ನಾಲ್ಕು ವಡೆ ತಗೋಬನ್ನಿ. ಓಕೆ ಸರ್. ಏನ್ರಿ ಸಾಹೇಬ್ರೆ, ಬರೀ ಒಡೆ ಮಾತ್ರ ಕಾಣಿಸ್ತದೆ, ತೂತ ಕಾಣಿಸ್ತಿಲ್ಲ. ತೂತಲ್ಲಿ ಬೇಡ ತೆಗೀರಿ, ಇಡೀ ಬ್ರಹ್ಮಾಂಡನೇ ಕಾಣಿಸುತ್ತೆ. ಅಯ್ಯೋ ಪ್ರೀತಿ, ನೆಕ್ಸ್ಟ್ ಪ್ರೋಗ್ರಾಮ್ ಏನೇ? ನೆಕ್ಸ್ಟ್ ಪ್ರೋಗ್ರಾಮ್ ಬಂದು ಎಲ್ಲರೂ ಲಾಂಗ್ ಡ್ರೈವ್ ಹೋಗೋಣ. ಲಾಂಗ್ ಟ್ರಿಪ್ಪಾ? ನಾನ್ ರೆಡಿ. ಇವಾಗೇನು ಲಾಂಗ್ ಟ್ರಿಪ್ ಹೋಗ್ಬೇಕಂತ ಮೇಡಮ್ ಡಿಸೈಡ್ ಮಾಡಿದ್ದೀರಾ? ಸರಿ, ಯಾವಾಗ ಎಲ್ಲಿ ಎಷ್ಟೊತ್ತಿಗೆ ಅಂತ ಹೇಳಿದ್ರೆ ನಾವು ರೆಡಿಪ್ಪಾ. ಎಲ್ರು ನಾಳೆ 9:30 ಚಿತ್ರದುರ್ಗಕ್ಕೆ ಹೋಗ್ತಾ ಇದೀವಿ. ಮಿಸ್ ಮಾಡ್ದೆ ಎಲ್ರೂ ಬರ್ಬೇಕು, ಬರ್ತಾ ಇದ್ದೀರಾ ಅಷ್ಟೇ. ಹೇ ಹೇ, ನಿಲ್ಸು ನಿಲ್ಸು ಪ್ರೀತಿ. ಪ್ರೀತಿ, ನಾಳೆ ಟ್ರಿಪ್ಗೆ ಶಶಿನು ಬರ್ತಾಳೆ ಅಲ್ಲ? ಅಯ್ಯೋ ಮೂದೇವಿ, ನೀನು ಬರ್ತಿ ಅಂದರೆ ಶಶಿನ್ ಬಿಟ್ಟು ಹೋಗೋಕ್ಕಾಗುತ್ತಾ? ಆಯ್ತಪ್ಪ, ನೀನು ಯಾವುದಕ್ಕೂ ಶಶಿಯಿಂದ ಪ್ಲೀಸ್ ಪ್ಲೀಸ್ ಎರಡು ರೆಡಿ ಗ್ಯಾಪ್ ಮೇಂಟೈನ್ ಮಾಡೋ. ಈ ಜಾಗಕ್ಕೆ ಬಂದರೆ ನನ್ನ ಮನಸ್ಸಿಗೆ ಏನೋ ಒಂಥರ ಸಂತೋಷ. ವಾವ್ ಪಚ್ಚಿ, ಬ್ಯೂಟಿಫುಲ್, ಅದ್ಭುತ ಕಣೋ. ಇಂಥ ಸ್ಥಳದಲ್ಲಿ ನೀನು ಹುಟ್ಟಿರೋಕ್ಕೆ ಪುಣ್ಯ ಮಾಡಿರಬೇಕು. ಈ ಜಾಗದಲ್ಲಿ ನನ್ನ ಬರ್ಡೇ ನಿನ್ನ ಜೊತೆ ಸೆಲೆಬ್ರೇಟ್ ಮಾಡೋಕ್ಕೆ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಮತ್ತೆ ನಮ್ಮ ಕೋಟೆ ಅಂದರೆ ಏನು, ಸುಮ್ಮನೆ ಅನ್ಕೊಂಡಿದ್ಯಾ? ಆ ಮಾತು ಮಾತ್ಗೂ ನಮ್ಮ ಕೋಟೆ ನಮ್ಮ ಕೋಟೆ ಅಂತ್ಯಾ, ಅಂಥದ್ದೇನಿದೆ ಈ ಕೋಟೆಯಲ್ಲಿ? ಏನೋ ಏನಿದೆಯಾ ಈ ಕೋಟೆಯಲ್ಲಿ? ವೇಸ್ಟ್ ಕಣೆ, ಕರ್ನಾಟಕದಲ್ಲಿ ಹುಟ್ಟರೋದೇ ವೇಸ್ಟ್ ಕಣೆ. ಪಚ್ಚೆ, ನಮ್ಮ ಕೋಟೆಯಲ್ಲಿ ಏನು ಸ್ಪೆಷಲ್ ಇದೆ ಅಂತ ಇವಳು ಸ್ವಲ್ಪ ಹೇಳು. ಇದು ಬರೀ ಕೋಟೆ ಅಲ್ಲ, ಚಿತ್ರದುರ್ಗದ 7 ಸುತ್ತಿನ ಕಲ್ಲಿನ ಕೋಟೆ. ಸಿಡಿಲು ಗುಡುಗು ಏನೇ ಬಂದರೂ ಬೆಚ್ಚಿಬೀಳದ ವಜ್ರದ ಕೋಟೆ. ಈ ಕೋಟೆನಲ್ಲಿ 4 ದುರ್ಗಗಳಿವೆ, ಅಂದರೆ 4 ಕೋಟೆಗಳಿವೆ ಅಂತ ಅರ್ಥ. ಈ ಕೋಟೆಗೆ 4 ದುರ್ಗಗಳು ಕಾವಲಾಗಿದ್ವು, ಅಂದರೆ ಜಲದುರ್ಗ, ಗಿರಿದುರ್ಗ, ವನದುರ್ಗ, ಬಯಲದುರ್ಗ. 11 ಜನ ವೀರ ಮದಕರಿ ನಾಯಕರು ಆಳಿದ ಕೋಟೆ ಇದು. ಒನಕೆ ಓಬವ್ವ ವೀರಮರಣ ಅಪ್ಪಿದ ಪುಣ್ಯ ಭೂಮಿ ಇದು. ಪಚ್ಚಿ ಪಚ್ಚಿ, ಇನ್ನೂ ಈ ಕೋಟೆ ಬಗ್ಗೆ ಹೇಳೋ, ತಿಳ್ಕೊಬೇಕು ಅನಿಸ್ತಾ ಇದೆ. ಇನ್ನು ಹೇಳ್ತಾನೆ ಹೋದ್ರೆ ಕೇಕ್ ಯಾವಾಗ ಕಟ್ ಮಾಡೋದು? ಏ ಬನ್ನಿ ಮೊದ್ಲು ಕೇಕ್ ಕಟ್ ಮಾಡೋಣ. ಯಾವಾಗ್ಲೂ ತಿನ್ನೋದ್ರ ಬಗ್ಗೆನೆ ಯೋಚನೆ. ಆ ಬಾಯಿಗೆ ಸೆಂಟೋ ಫ್ರೆಶ್ ಹಾಕೋ, ಬಾಯಿಗೆ ಲಗಾಮ್ ಹಾಕ್ದಂಗಿರತ್ತೆ. ಪಚ್ಚೆ, ನಮ್ ಕೋಟೆ ಬಗ್ಗೆ ಒಂದೇ ಡೈಲಾಗ್ ಹೇಳು, ಆಗ್ಲಾರು ಕೇಕ್ ಕಟ್ ಮಾಡ್ತಾರೆ. ಏ ಬೇಡ ಬಿಡ್ರು. ಏ ಪ್ರೀತಿ, ಬಾರ ಕೇಕ್ ಕಟ್ ಮಾಡೋ, ಅವ್ನು ತಿನ್ನಕಂತಾನೆ ಕಾಯ್ತಾ ಇದ್ದಾನೆ. ನೀನ್ ಕೋಟೆ ಬಗ್ಗೆ ಹೇಳಿಲ್ಲ ಅಂದ್ರೆ ನಾನು ಕೇಕೇ ಕಟ್ ಮಾಡಲ್ಲ. ಎನ್ನ ಮಂಡಿಯನ್ನು ಊರಿ ಕೈ ಮುಗಿದು ಕುಲದೇವತೆಗೆ ಶರಣು ಎಂದು ವರ ಕೇಳಿದರೆ ಎಡಪ್ರಸಾದ ಕೊಡುವೆಯ? ಛೇ, ಅಂದರೆ ನಿನ್ನ ಪ್ರಕಾರ ಈ ಯುದ್ಧವನ್ನು ಗೆಲ್ಲಲು ನನ್ನಿಂದ ಅಸಾಧ್ಯ ಅಲ್ಲ? ಈ ನಾಯಕನ ಕಿವಿಗೆ ಅಸಾಧ್ಯ ಎಂಬ ಶಬ್ದ ಸೋಕಿದರೆ ಸಾಕು, ಎಂತಹ ಅಸಾಧ್ಯವಾದ ಕೆಲಸವನ್ನಾದರೂ ಕ್ಷಣ ಮಾತ್ರದಲ್ಲಿ ಮಾಡಿ ಮುಗಿಸುವ ಈ ನನ್ನ ಚಾಣಕ್ಯ ತನಗೆ ನಿನಗೆ ತಿಳಿದಿದ್ದು ಅನುಮಾನಿಸುವೆಯ? ಚಿತ್ರದುರ್ಗದ ಮದಕರಿ ನಾಯಕರ ಶೌರ್ಯ ಪರಾಕ್ರಮಗಳ ಬಗ್ಗೆ ನಿನಗೆ ಗೊತ್ತಿದ್ದು ಮನ ನೋವಿಸುವೆಯ? ಮದವೇರಿದ ಕರಿ ಮದ್ದಾನೆಯ ಒಂದೇ ಏಟಿಗೆ ಮದವನ್ನಡಗಿಸಿ ಮದಕರಿಗಳೆಂಬ ಪಟ್ಟವನ್ನು ನಮಗೆ ಉಳಿಸಿಕೊಟ್ಟ ನಾಯಕ ಈ ಕುಲದ ಪುನಾದಿ. ವೈರಿಗಳ ಪಂದ್ಯಕ್ಕೆ ಹೋಗಿ ಸತ್ತು ಸಾಳಿಂಗನ ನರಸಿಂಹನ ಪಟ್ಟದ ಕುದುರೆಯನ್ನು ಓಡಿಸಿಕೊಂಡು ಮಹಾವೀರನಂತೆ ಬಂದ ಓಟುಗೈ ತಿಮ್ಮಣ್ಣ ಈ ಕುಲದ ಹಿರಿಯಣ್ಣ. ದೇವಪುರದಿಂದ ಹಿಡಿದು ಹರಪನಹಳ್ಳಿಯವರೆಗೆ ಏಕಾಂಗಿಯಾಗಿ ಹೋರಾಡಿ ತನ್ನ ರಾಜ್ಯವನ್ನು ವಿಸ್ತರಿಸಿ ತರೀಕೆರೆಯ ತಂಡದೊಂದಿಗೆ ಕಾದಾಡಿ ಗಾಸಪ್ಪಿಸಿ ಗಡಿಂದಾಚೆಗೆ ಓಡಿಸಿದ ಮರಿಕಸ್ತೂರಿ ರಂಗಪ್ಪ ನಾಯಕ ಈ ಕುಲದ ಅದ್ಭುತ ಪುರುಷ. ಸಿರಿಯ ಯುದ್ಧದಲ್ಲಿ ವೈರಿಗಳ ರುಂಡಗಳನ್ನು ಕತ್ತರಿಸಿ ತನ್ನ ಶೌರ್ಯ ಪರಾಕ್ರಮಗಳನ್ನು ತೋರಿದ ಗಂಡುಗಲಿಯ ಸಜ್ಜಾ ಹಿಮ್ಮಡಿಯ ಭೂಪಾಲ ಸಮರದ ರಣಲೋಲ. ಸದಾ ತನ್ನ ಕತ್ತಿಯನ್ನು ಒಳಗಡೆ ಇಡದೆ ವೈರಿಗಳ ರಕ್ತದಿಂದ ಕತ್ತಿಗೆ ತಿಲಕವನ್ನು ಇಟ್ಟು ಸಮರದಲ್ಲಿ ವಿಜಯ ಸಿಂಹದಂತೆ ಕಾದಾಡಿದ ಬಿಚ್ಚುಗತ್ತಿ ಭರಮಣ್ಣ ನಾಯಕ ನಮ್ಮ ಕುಲ ತಿಲಕ. ಅಂಥವರ ರಕ್ತದಿಂದ ಹುಟ್ಟಿ ಬಂದ ನಾನು ಗಂಡರ ಗಂಡು, ರಣ ಪ್ರಚಂಡ ವೀರ ಶೂರ ಈ ಮದಕರಿ ನಾಯಕನ ಭುಜಬಲದ ಬಗ್ಗೆ ಅಪನಂಬಿಕೆ ಬಂತೆ ತಾಯಿ, ಹೇಳು.
ಇಂತಹ ಯುದ್ಧದ ಸಮಯದಲ್ಲಿ ಈ ನಾಯಕನ ತಾಳ್ಮೆಯನ್ನು ಪರೀಕ್ಷಿಸಬೇಡ, ಏಕೆಂದರೆ ಇದು ಚಿತ್ರದುರ್ಗದ ಮಾನಪಮಾನದ ಪ್ರಶ್ನೆ. ಇಂದು ಚಿನ್ನಾದ್ರಿಗೆ ಬಂದ ಆಪತ್ತನ್ನು ಬುಡ ಸಮೇತ ಕಿತ್ತೊಗೆದು ದುರ್ಗಕ್ಕೆ ಜಯ ತರುವುದರಲ್ಲಿ ನನ್ನ ತಲೆಯೇ ಹೋದರೂ ಸರಿಯೇ, ಶತ್ರುಗಳಿಗೆ ಮಾತ್ರ ತಲೆಬಾಗುವುದಿಲ್ಲ. ಇದು ಏಕನಾಥೇಶ್ವರಿ ಮೇಲಾಣೆ. ನವದುರ್ಗರ ಆರೈಕೆ, ಮುರುಗೇಶನ ಆಶೀರ್ವಾದ. ಇರುವ ತನಕ ಈ ನಾಯಕ ಯಾರಿಗೂ ತಲೆಬಾಗುವವನಲ್ಲ, ಅಂಜುವವನು ಅಲ್ಲ. ಈ ಜೀವ ಹೋದರೂ ಸರಿಯೇ, ಆದರೆ ಒಂದು ತಾಯಿ, ದುರ್ಗದ ಒಂದೊಂದು ನೆಲವನ್ನು ಶತ್ರುಗಳು ಪಾಲಾಗಲು ಬಿಡುವುದಿಲ್ಲ. ಈ ಕನ್ನಡಂಬೆಯನ್ನು ಕಾಡುತ್ತಿರುವ ಆ ಶತ್ರುಗಳನ್ನು ರಣರಂಗದಲ್ಲಿ ಕೇಸರಿಯಂತೆ ಹೋರಾಡಿ ಕ್ಷಣ ಮಾತ್ರದಲ್ಲಿ ಗಡಿಂದ ಅಚ್ಚಿಗೆ ಓಡಿಸಿ ಈ ದುರ್ಗಕ್ಕೆ ಜಯ ತರದ ಹೋದರೆ ಪಟ್ಟದಿಂದ ಇಳಿದು ಈ ನನ್ನ ಶಿರವನ್ನು ನಿಮ್ಮ ಪಾದಕ್ಕೆ ಸಮರ್ಪಿಸುತ್ತೇನೆ. ಇದು ಸಂಪಿಗೆ ಸಿದ್ದೇಶನಾಣೆ. ನನ್ನ ಕನ್ನಡ ನೆಲ ಜಲ ಭಾಷೆಗಾಗಿ ಸದಾ ಹೋರಾಡಿ ಗೆಲ್ಲುತ್ತೇನೆ. ಇದು ಕನ್ನಡಾಂಬೆ ಮೇಲಾಣೆ. ಒಂದು ಸಾರಿ ಯುದ್ಧಕ್ಕೆ ತೊಡೆ ತಟ್ಟಿ ರೋಷದಿಂದ ಮೀಸೆ ತಿರುವಿ ಯುದ್ಧಕ್ಕೆ ಸಿದ್ಧನಾಗಿ ವೈರಿಗಳಿಗೆ ಹೆದೆಕೊಟ್ಟು ಹೋರಾಡುತ್ತೇನೆ ಹೊರತು ಶತ್ರುಗಳಿಗೆ ಬೆನ್ನು ತೋರಿಸಿ ರಣರಂಗದಿಂದ ಓಡಿ ಹೋಗುವ ಏಡಿ ನಾನಲ್ಲ. ಈ ನನ್ನ ತಾಯಿ ಏಕನಾಥೇಶ್ವರಿಯ ಖಡ್ಗದಿಂದ ಶತ್ರುಗಳ ರುಂಡುಗಳನ್ನು ಕತ್ತರಿಸಿ ಜಯ ಸಾಧಿಸಿ ಅವರ ತಲೆಗಳನ್ನು ನಿನ್ನ ಪಾದಕ್ಕೆ ಮುಡುಪಾಗಿಡದೆ ಹೋದರೆ ಈ ನನ್ನ ಮೀಸೆಯನ್ನು ಗರಿಕೆ ಉಲ್ಲೆಂದೇ ತಿಳಿಯೇ ಉಚ್ಚಂಗಿ ಬರುತ್ತೇನೆ. ಈ ನಿನ್ನ ಮಗ ವಿಜಯ ಪದಕ್ಕೆ ಸಾಧಿಸಿ ವಿಜಯ ಬಾಲೆಯೊಂದಿಗೆ ಬರುತ್ತಾನೆ. ಅಪ್ಪ, ಇಷ್ಟೆಲ್ಲ ಇದೆಯಾ ಈ ಕೋಟೆ ಬಗ್ಗೆ? ಜಸ್ಟ್ ಇದು ಇಂಟ್ರೊಡಕ್ಷನ್. ಈ ಕೋಟೆ ಬಗ್ಗೆ ಹೇಳ್ತಾ ಹೋದ್ರೆ ಇನ್ನೂ ತುಂಬಾನೇ ಇದೆ. ಬಾ, ಕೇಕ್ ಕಟ್ ಮಾಡು. ಅಯ್ಯೋ, ಇವನ್ ಜಾಸ್ತಿ ಓದೋದು, ಊರಲ್ಲೆಲ್ಲ ನಮ್ಮನ್ನ ಬಯಸೋದು. ಏನಪ್ಪ ಮಿದ ಓದ್ತಾ ಇದೆಯಾ? ಓದು ಓದು ಓದು. ಭಾರತ ದೇಶಕ್ಕೆ ನೀನು ಒಬ್ಬನಾದರೂ ಒಳ್ಳೆ ಪ್ರಜೆ ಆಗು. ಅಯ್ಯ ಪೊರಿ ಮಾಡುವ, ಏನು ಸೊಕ್ಕ ತಗೋತ. ಅಯ್ಯೋ ಅಯ್ಯೋ ಅಯ್ಯೋ, ಮಾಡಲ್ಲಪ್ಪ. ಏನೇ, ಇನ್ನ ಮಲ್ಕೊಂಡಿಲ್ವಾ? ಮಲ್ಕೊಳ್ಳೋದ್ ಮುಂದೆ ಇದ್ದಿದ್ದೆ ಅಲ್ವಾ. ಏನ್ ವಿಷಯ ಅಂತ ನೇರವಾಗಿ ಹೇಳು. ಏನಿಲ್ಲ, ನಾಳೆ ಬೆಟ್ಟದ ಮೇಲಿರೋ ಟೆಂಪಲ್ಗೆ ಹೋಗೋಣಪ್ಪ. ಏನು ಟೆಂಪಲ್ಗ? ಲೇ ಲೂಸು, ನಿನ್ನೆ ತಾನೇ ಟ್ರಿಪ್ ಔಟ್ ಬಂದಿದೀವಿ, ಆಗ್ಲೇ ಟೆಂಪಲ್ ಅಂತ ಇದೆಯಲ್ಲೇ. ಹಂಗಂತಲ್ಲ, ನಾಳೆ ನೀನ್ ಬಂದ್ರೆ ನಿನಗೇನೋ ಒಂದ್ ಸರ್ಪ್ರೈಸ್ ಇದೆ. ನೀನ್ ಬರ್ತೀಯೋ ಇಲ್ವೋ ಅಷ್ಟ್ ಹೇಳು, ಜಾಸ್ತಿ ಮಾತ್ ಬೇಡ. ಅಯ್ಯೋ ಸುಂಟ್ರಗಾಳಿ, ಬರ್ತೀನಿ ಬಿಡು, ಅದೇ ಕೋಪ ಮಾಡ್ಕೊಂತೀಯ. ಓಕೆ ಬಾಯ್. ಆಯ್ತು ಬಾಯ್. ಪ್ರೀತಿ, ಸೂಪರ್ ಕಣೆ. ಇವಾಗ ನಮ್ಮ ಅಮ್ಮನ ಸೊಸೆ ಬಂಗಾರ ಜಿಂಕೆ ತರ ಕಾಣಿಸ್ತಾ ಇದೆಯಾ? ನೋಡ್ತಾ ಇದ್ರೆ ನನ್ನ ದೃಷ್ಟಿನೇ ತಾಗೋ ತರ ಇದೆಯಲ್ಲೇ. ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೀನ ಪಚ್ಚಿ. ಅಯ್ಯೋ ಕೇಳ್ತೀಯಲ್ಲೇ, ದೇವಸ್ಥಾನ ಬೇರೆ ಇಲ್ಲ ಅಂದಿದ್ರೆ? ಏ ಬೇಡ ಬಿಡು, ಯಾವತ್ತಿದ್ರೂ ನಂದೇ ಅಲ್ವಾ. ಅಪ್ಪ ಭಗವಂತ ದಯವಿಟ್ಟು ಕ್ಷಮಿಸ್ಬಿಡಪ್ಪ, ಈ ಹುಡುಗಿ ಜೊತೆ ಬಂದ್ರೆ ಆಳದು ನೀಯತ್ತೇ ನಿಂದ್ರಲ್ಲ ಅನ್ಸುತ್ತೆ. ಎಲ್ಲ ನೀನ್ ನೀಲೆ. ಇಂಥ ಮಾತಿಗೆ ಏನು ಕಮ್ಮಿ ಇಲ್ಲ, ದೊಡ್ಡ ಕಿಲಾಡಿ ನೀನು. ಕಳ್ಳಿ ನೀನು. ನೆನೇನೋ ಸ್ಪೆಷಲ್ ಅಂದಲ್ಲ, ಲಂಗ ದಾವಣಿ ಮೆಟ್ರಾ? ನೇರವಾಗಿ ಹೇಳಿದ್ರೆ ನಪ್ಪ ಹಂಚಾಕೊಂಬತ್ತಿದ್ವಪ್ಪ. ನಿಮ್ ಗಂಡ ಜಾತಿಗೆ ನೇರವಾಗಿ ಹೇಳಿದ್ರೆ ಯಾಕೆ ಏನು ಅಂತ ಕೇಳೋದ್ ಜಾಸ್ತಿ ಅಪ್ಪ, ಅದಕ್ಕೆ ಶಾರ್ಟ್ ಕಟ್ ನಲ್ಲಿ ಹೇಳಿದ್ನಪ್ಪ. ಓಹೋ, ಅದಕ್ಕೆ ನಮ್ಮ ಹುಡುಗರು ಹೇಳೋದು. ಯಾವ್ದ್ರ ಮೂಲ ಆದ್ರೂ ತಿಳ್ಕೊಬೋದು, ಈ ಹೆಣ್ಣಿನ ಮೂಲ ತಿಳ್ಕೊಳೋದು ಭಾರಿ ಕಷ್ಟ ಅಂತ. ಏನು ಗೊಣುಕ್ತಾ ಇದ್ಯಾ? ಏ ಏನು ಇಲ್ಲಪ್ಪ, ಬಾ ಕೂತ್ಕೊಂಡು ಮಾತಾಡೋಣ.
ಪಚ್ಚಿ, ನೀನ್ ನನ್ನನ್ನು ಎಷ್ಟು ಪ್ರೀತಿಸ್ತೀಯಾ? ಹೇಳ್ತೀಯಾ ಪಚ್ಚಿ? ನಾನು ನಿನ್ನ ತುಂಬಾ ನಂಬಿದ್ದೀನಿ ಪಚ್ಚಿ, ನನ್ನ ಕೈ ಬಿಡ್ಬೇಡ ಪ್ಲೀಸ್. ಕೈ ಬಿಡೋಕೆ ನಾನೇನು ಪೀಸೋಬರ್ಗೊಂದು ತಿಂದು ಬೆಳೆದಿರೋ ಅನ್ಕೊಂಡೆ? ಆ ಒತ್ತಾರನ್ನೆದ್ದು ಕಚ್ಚ ಹಾಕೊಂಡು ಗದ್ದೆ ಕಚ್ಚ ಹಳ್ಳಿ ಆಯ್ದಮ್ಮ, ಇದು ಕರ್ನಾಟಕದ ಫಿಗರ್. ಒಂದು ಸರಿ ಹುಡುಗಿ ಕೈ ಇಟ್ಕೊಂಡ್ರೆ ಮುಗೀತು, ಸಾವಲ್ಲಿ ಕೂಡ ಜೊತೆಲೇ ಇರ್ತೀನಿ. ಕೈ ಬಿಡ ಮಾತೇ ಇಲ್ಲ. ಬರೀ ನಾನೇ ಅಂತಲ್ಲ, ಇಲ್ಲಿರೋ ಪ್ರತಿಯೊಬ್ಬ ಹುಡುಗನೂ ಅಷ್ಟೇ, ಈ ನೆಲನೇ ಅಂಥದ್ದು. ಥ್ಯಾಂಕ್ಸ್ ಕಣೋ ಪಚ್ಚಿ, ನನ್ನ ಥರ ಹಾರ್ಟಿಂದ ಪ್ರೀತಿ ಮಾಡೋ ಪ್ರತಿಯೊಬ್ಬ ಹುಡುಗಿಗೂ ನಿನ್ನ ಥರ ಹುಡುಗ ಸಿಗಬೇಕು. ಹಲೋ, ಪ್ರೀತಿ ಮಾಡಿದ್ರೆ ಇಂಥ ಒಬ್ಬ ಹುಡುಗನ ಮಾಡಬೇಕು, ಓಕೆ? ಲವ್ ಮೀ ಹಾ ಹೇಟ್ ಮೀ, ಕಿಸ್ ಮೀ ಆರ್ ಕಿಲ್ ಮೀ, ಓ ಡಾರ್ಲಿಂಗ್ ಪ್ಲೀಸ್ ಡೂ ಸಮಥಿಂಗ್ ಟು ಮೀ. ಆ ತುರುರು ಹಾ, ಏನೇ ಜಿಲೇಬಿ, ಊರೆಲ್ಲ ಹುಡುಗರು ಸಿಗ್ಲಿಲ್ಲ, ಇಲ್ಲಿ ಬಂಗ್ ಕೂತಿದ್ಯಾ, ಏನೇ ಸಮಾಚಾರ? ಹಾ, ಏ ಶಶಿ, ಯಾಕೆ ಹೇಳ್ತಿದ್ಯಾ, ಏನಾಯ್ತು? ನೀನು ನನ್ನ ಜಿಲೇಬಿ ಅಲ್ವಾ, ಪ್ಲೀಸ್ ಮೊದಲು ಹೇಳೋದ್ ನಿಲ್ಸು. ನಿನ್ನ ಹತ್ರ ನನ್ನ ಕೈ ತಗೊಳಕಾಗುತ್ತಾ? ಪ್ಲೀಸ್ ಮೊದಲು ಹೇಳೋದ್ ನಿಲ್ಸು. ನಿಮ್ಮ ಅಪ್ಪ ಅಮ್ಮಂಗೆ ಒಳ್ಳೆ ಮಗಳು ಆಗ್ಲಿಲ್ಲ, ಕಾಲೇಜಿಗೆ ಒಳ್ಳೆ ಸ್ಟೂಡೆಂಟು ಆಗ್ಲಿಲ್ಲ, ಕೊನೆಗೂ ನನ್ನ ಪ್ರೀತಿ ನನಗೆ ಸಿಗ್ಲೇ ಇಲ್ಲ. ನನ್ನ ಲೈಫಲ್ಲಿ ನಾನು ಏನೂ ಜಯಿಸ್ಲಿಲ್ಲ ಕಣೋ, ಏನೂ ಜಯಿಸ್ಲಿಲ್ಲ. ಶಶಿ, ಯಾಕೆ ಈಗೆಲ್ಲ ಹುಚ್ಚುಚ್ಚಾಗಿ ಮಾತಾಡ್ತೀಯಾ? ಸುಮ್ಮನೆ ಇರು, ಎಲ್ಲ ಒಳ್ಳೇದಾಗುತ್ತೆ. ಆಗಲ್ಲ ಕಣೋ, ನನ್ನನ್ನು ನೋಡಿದ್ರೆ ನನಗೆ ಅಸಹ್ಯ ಅನ್ನಿಸ್ತಿದೆ. ಅವನಿಗೆ ಎಷ್ಟೇ ಇಷ್ಟ ಇಲ್ಲ ಅಂದರು ಅವನ ಹಿಂದೆ ನಾಯಿ ಥರ ಸುತ್ತಾಡ್ದೆ, ಕೊನೆಗೂ ಅವನು ನನಗೆ ಸಿಗಲೇ ಇಲ್ಲ. ಸಿಗೋದು ಇಲ್ಲ ಬಿಡು, ತಪ್ಪು ಅವನದಲ್ಲ ನಂದು. ಅವನು ಸಿಗಲ್ಲ ಅಂತ ಗೊತ್ತಿದ್ರು ಅವನ ಹಿಂದೆ ಸುತ್ತಾಡಿದ್ನಲ್ಲ, ಅದು ನಾನು ಮಾಡಿದ ದೊಡ್ಡ ತಪ್ಪು. ನನ್ನಂತೊಳಗೆ ಹೀಗೆ ಆಗಬೇಕು. ಆದರೆ ನೀನು ನನಗೆ ಇಷ್ಟ ಇಲ್ಲ ಅಂತ ಗೊತ್ತಿದ್ರು ನನ್ನ ಹಿಂದೆ ಸುತ್ತಾಡ್ದೆ, ನಿನ್ನ ಪ್ರೀತಿ ನನಗೆ ಅರ್ಥನೇ ಆಗಲಿಲ್ಲ, ಈಗ ಅರ್ಥ ಆಗ್ತಿದೆ. ನಾವಿಷ್ಟಪಡೋರ್ಗಿಂತ ನಮ್ಮನ್ನ ಇಷ್ಟಪಡೋರ್ ಜೊತೆ ಜೀವಿಸಿದ್ರೆ ಅದೇ ಸ್ವರ್ಗ. ಅದಕ್ಕೆ ಯಾಕೆ ಫೀಲ್ ಮಾಡ್ಕೊತಿದ್ಯಾ? ನೀನು ಯಾವತ್ತಿರು ನನ್ನೊಳಗೆ ಕಣ ಜಿಲೇಬಿ. ಸಿದ್ದು, ಐ ಆಮ್ ಸಾರಿ ಸಿದ್ದು. ಇದೇ ಖುಷಿಗೆ ನಾನು ಶಶಿಗೆ ಏನಾದರೂ ಕೊಡಬೇಕಲ್ಲ. ಶಶಿ, ನೀನು ಇವಾಗ ಪಿ ಜಿಗೆ ಹೋಗು, ನಾನು ನಿನಗೆ ಸಂಜೆ ಸಿಗ್ತೀನಿ, ಓಕೆ? ಬಾಯ್ ಕಣೆ. ಟೋನಿ ಹುಡುಗರು ಎತ್ತಾಕೊಂಡು ಹೋಗ್ತಿದ್ದಾರೆ, ಬೇಗ ಹೋಗು ಪಚ್ಚಿ. ಏನ್ ಹೇಳ್ತಾ ಇದೀಯಾ? ಹೌದು ಪಚ್ಚಿ, ಹಳೆ ಅಡ್ಡದ ಕಡೆ ಎತ್ಕೊಂಡು ಹೋಗ್ತಿದ್ದಾರೆ, ನೀನು ಹೋಗು. ನೋಡ್ ಪ್ರೀತಿ, ಕಣ್ಬಿಡಿ ಪ್ರೀತಿ, ಸೌಂದರ್ಯ ಇದೆಯಲ್ಲ, ಇದೆ ಇದೆ ನನ್ನ ದೊಡ್ಡ ಹುಚ್ಚಿನಾಗ ಮಾಡಿದ್ದೆ ಪ್ರೀತಿ. ಪ್ರೀತಿ, ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ಇವಳು ಎತ್ತಕ ಬಂದ್ರೆ ಇಲ್ಲಿ ಖಂಡಿತ ನೀನು ಬಂದೇ ಬರ್ತೀನಿ ಅಂತ ನನ್ಗೆ ಚೆನ್ನಾಗಿ ಗೊತ್ತಿತ್ತು. ಈ ಗ್ಯಾಂಗ್ ಲೀಡರ್ ಇಂದ ಅದೇ ಹಿಂಗೆ ಇವಳನ್ನ ಕರ್ಕೊಂಡು ಹೋಗ್ತೀಯ, ನಾನು ನೋಡ್ತೀನಿ ಬಾ.
ಯಾವತ್ತೊಂದು ಹುಡುಗಿ ಇರ್ತಾಳೋ ಆ ಹುಡುಗಿಗೊಂದು ಬಾಯ್ ಫ್ರೆಂಡ್ ಇರ್ತಾನೆ, ಬಾಯ್ ಫ್ರೆಂಡ್ ಬಾಡಿ ಗಾರ್ಡ್ ಆಗಿರ್ತಾನೆ, ಬಂದಿದ್ದು ಲೀಡರ್ ಆದ್ರೂ ಸರಿ ಅವ್ರ ಅಮ್ಮನ ಗಂಡ ಆದ್ರೂ ಸರಿ ಗುಂಡಿಗೆ ಚಿಂದಿ ಮಾಡಿ ಎತ್ತಕೊಂಡು ಹೋಗ್ತಾನೆ. ಅಂಥದ್ರಲ್ಲಿ ಪ್ರಾಣಕ್ಕಿನ ಹೆಚ್ಚಾಗಿ ಪ್ರೀತಿಸೋ ನನ್ನ ಹುಡುಗಿನ ಬಿಟ್ಟು ಹೋಗ್ತೀನಾ? ಓ ಮೈ ಗಾಡ್. ಹೇಳ್ ಶಶಿ. ಪ್ರೀತಿ, ಆಲ್ ದ ಬೆಸ್ಟ್ ಕಣೆ. ಪಚ್ಚಿ ಹತ್ರ ಹೋಗಿ ನಿನ್ ಮನ್ಸಲ್ಲಿರೋದೆಲ್ಲ ಹೇಳ್ಕೊ. ಗುಡ್ ಲಕ್. ಏನ್ ಗುಡ್ ಲಕ್, ಎಲ್ಲ ನನ್ ಬ್ಯಾಡ್ ಲಕ್. ಹುಡ್ಕಿ ಹುಡ್ಕಿ ಸಾಕಾಯ್ತು, ಡೈರಿನೇ ಸಿಗ್ತಾ ಇಲ್ಲ. ಏನ್ ಮಾಡೋದು ಗೊತ್ತಾಗ್ತಿಲ್ಲ, ಟೈಮ್ ಬೇರೆ ಆಗ್ತಾ ಇದೆ. ಹೇ ದಡ್ಡಿ, ಡೈರಿ ಸಿಗ್ಲಿಲ್ಲ ಅಂದ್ರೆ ಏನಾಯ್ತು? ಈಗ ಪಚ್ಚಿನ್ ಮೀಟ್ ಮಾಡು, ಆಮೇಲೆ ನಿಧಾನಕ್ ಕೊಟ್ರಾಯ್ತು. ಹಾಗಲ್ಲ ಕಣೆ, ನನ್ ಪ್ರೀತಿ ಬರೀ ಮಾತಿಂದ ಹೇಳಿದ್ರೆ ಅವನ್ಗೆ ಅರ್ಥ ಆಗಲ್ಲ ಅಂತಾನೆ ಆ ಡೈರಿ ಬರ್ದಿದ್ದು. ಈಗ ಡೈರಿನೇ ಸಿಗ್ತಾ ಇಲ್ಲ. ಹಾಗಂತ ಅವನ್ನ ಕಾಯಿಸ್ತೀಯಾ? ನಿನ್ನಿಷ್ಟ, ಏನಾದ್ರೂ ಮಾಡ್ಕೊ. ನೀನ್ ಹೇಳೋದು ಸರಿ ಕಣೆ, ಅವನ ತುಂಬಾ ಹೊತ್ತು ಕಾಯಿಸೋದ್ ಬೇಡ. ನಾನು ಈ ಕೂಡ್ಲೆ ಹೊರಡ್ತೀನಿ. ಬಾಯ್. ಬಾಯ್. ಈ ನನ್ನ ಮಕ್ಕಳೇನು ತಗೊಂಡೋಯ್ತವ್ರಲ್ಲ. ಏಯ್ 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 ಏಯ್, ನಿಲ್ಸ್ರ ಫಸ್ಟ್. ಏಯ್ ನಿಲ್ಸಲ್ಲ, ಅಲ್ಲಲ್ಲೇ ನಿಮ್ ತಲೆಯಲ್ಲಿ ಬುದ್ಧಿ ಆಯ್ತಾ ಅಥವಾ ಲದ್ದಿಗಿದ್ದು ತುಂಬ ಆಯ್ತಾ? ಸತ್ತ ನನ್ನ ಸ್ಮಶಾನಕ್ಕೆ ಏನಾದ್ರೂ ಹಿಂಗಾರೆ ತಗೊಂಡೋಗೋದು? ಆ ಊರವ್ರನ್ನ ಕರೆಸಿ, ತಮಟೆಯವ್ರನ್ನ ಕರೆಸಿ, ಆ ಟಂಕನಕ್ಕ ನಂಕನಕ್ಕ ನಂಕನಕ್ಕ ಅಂತ ಕುಣ್ಕೊಂಡು ಖುಷಿಯಾಗಿ ಕಳ್ಸ್ಕೊಳ್ಬೇಕು. ಅದು ಬಿಟ್ಟು ಒಳ್ಳೆ ಇಟ್ಕೆ ಹೊತ್ಕೊಂಡು ಅವ್ರ ಥರ ಶವತ್ ಪೆಟ್ಟಿಗೆ ಹೊತ್ಕೊಂಡು ಹೋಗ್ತಿದ್ದೀರಪ್ಪ. ಆಯ್ ಪಾಪ, ಯಾವುದು ಅನಾಥ ಹೆಣ ಅನ್ಸುತ್ತ. ಓಸಿ ನೀವಿಲ್ಲ ಇರ್ರಿ, ನಾನು ಹೋಗಿ ತಮಟೆಯವ್ರ ಕರ್ಕೊಂಬತ್ತೀನಿ. ಹಾಂ ಇಲ್ಲ ಇರಿ. ಏ ಕಾಸು ನೀವು ಕೊಬ್ಬಿಡ್ರಪ್ಪ, ನಾನೇ ಕೊಡ್ತೀನಿ. ಹೇಯ್ ಹಾಂ, ಏನ ಬಿಟ್ರೆ ಬೇಜನ್ ಕುಯ್ತೀಯಾ? ಇದು ಒಳಗಡೆ ಇರೋದು ಶವ ಅಲ್ಲ, ನಮ್ ದೋಸ್ತ್ ಟೋನಿ ಪ್ರೀತಿಗೆ ಪ್ರೀತಿಯಿಂದ ಪ್ರಪೋಸ್ ಮಾಡಕ್ ಹೋಗ್ತಾ ಇರೋದು.
ಪ್ರೀತಿ ಪ್ರೀತಿಯಿಂದ ಒಪ್ಕೊಂಡ್ರೆ ಮದುಮಗಳಾಗಿ ಮದುವೆ ಮಂಟಪದಲ್ಲಿ ಇರ್ತಾಳೆ, ಇಲ್ಲ ಅಂದ್ರೆ ಇದೇ ಶವ ಪೆಟ್ಟಿಗೆಲಿ ಶವವಾಗಿ ಮಣ್ಣೆ ಹೋಗ್ತಾಳೆ. ಹಿಂದೆ ಮುಂದೆ ಅಕ್ಕ ಪಕ್ಕ ಏನ್ ನಡೆದ್ರು ಗೊತ್ತಿದ್ರು ಗೊತ್ತಿಲ್ದಂಗಿರ್ಬೇಕು, ಗೊತ್ತಾದ್ರೆ ಗೊತ್ತಿಲ್ದಂಗ ಹೊಂಟೋಯ್ತೀಯ. ಹುಷಾರ್, ಹೆಚ್ಚಿಗೆ ಮಾತಾಡಿದ್ರೆ ಅಡ್ಡಡ್ಡ ಉದ್ದುದ ಸೀಳ್ಬಿಡ್ತೀನಿ. ಹೋಯ್ತಾ ಇರೋ ಹೋಯ್ತಾ ಇರೋ. ನೋಡೋಕ್ ಹೇಗಿದ್ಯಾ, ಹೇಗೋ ನೀ ನನ್ ಮನ್ಸಲ್ಲಿ ಸೇರ್ಕೊಂಡೆ, ಈ ನನ್ನ ಹೃದಯ ರಾಜ್ಯದಲ್ಲಿ ರಾಜ ನೀನು. ನೋಡು ನೋಡು, ಇದನ್ನೇ ಬೇಡ ಅನ್ನೋದು ಈ ತರ ನೋಡಿನೆ ನನ್ ಮನ್ಸ್ನ ಕದ್ದೆ ನೀನು. ಆದ್ರೂ ಇವತ್ ನಿನಗೋಸ್ಕರ ನಿನಗಿಂತ ಒನ್ ಅವರ್ ಮುಂಚೆ ಬಂದಿದ್ದೀನಿ. ಯಾಕೆ ಹೇಳು, ನಿನ್ನ ಕಾಯದಲ್ಲಿರೋ ಸುಖ ನಾನ್ ಅನ್ಭವಿಸ್ಬೇಕು. ಇದನ್ನೆಲ್ಲ ನಾನ್ ನಿನಗೆ ಹೇಳ್ಕೊಡ್ಬೇಕಾ? ಒಳ್ಳೆ ಹಳ್ಳಿ ಗಮಾರ. ಪ್ರೀತಿ, ಒಂಥರ ಹುಚ್ಚ, ನೀನ್ ಬರ್ದಲೇ ಕತೆ ತುಂಬಾ ಚೆನ್ನಾಗಿದೆ. ಆದ್ರೆ ಒಂದೇ ಒಂದ್ ಸ್ಮಾಲ್ ಮಿಸ್ಟೇಕು. ಪ್ರೀತಿ 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 ಪ್ರೀತಿ, ಕ್ಯಾರೆಕ್ಟರ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ಹಿಂಗೆ ಕೇಳಿದ್ದು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣವಾ? ಪ್ರೀತಿ ಪ್ರೀತಿ, ನಾನು ನೀ ಬರ್ದಿರೋ ಕತೆಲಿ ಹೀರೋ, ಹಾಗಾದ್ರೆ ನನ್ನ ನೋಡು. ಈಗ 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 ಅವನು ಸಾಯಿಸಾಡುವ ಸಾಯಿಸಾಡುವ ಸಮಾಧಾನ ಸಮಾಧಾನ. ಓ ಓ ಓ, ಪ್ರಿಪ್ರೇಷನ್. ಈ ಪೋಟೋ ಜೊತೆಗೆ ನನ್ನ ಫೋಟೋ ಇಟ್ಕೋ. ನಾನೇ ಬಂದಿದ್ದೀನಿ, ನಂಗೆ ಹೇಳು ಹೇಳು. ಏಯ್, ಆ ಡೈರಿ ನಂದು, ನಿನ್ ಹತ್ರ ಹೇಗ್ ಬಂತು? ಒಳ್ಳೆ ಮಾತಿನಿಂದ ಹೇಳ್ತಿದ್ದೀನಿ, ಆ ಡೈರಿ ನನಗೆ ಕೊಟ್ಬಿಡು. ಕೊಡ್ಬೇಕಾ? ಅದಕ್ಕೂ ಮುಂಚೆ ನೀನು ಸತ್ಯ ತಿಳ್ಕೊ. ಅವತ್ ರಾತ್ರಿ ನಿಮ್ ಮನೆಗೆ ಯಾರೋ ಒಬ್ಳು ಗಾಬರಿಯಿಂದ ಬಂದು ನೀರು ಕುಡ್ಕೋ ಬಂದ್ಲಲ್ಲ, ಅವಳು ಬೇರೆ ಯಾರು ಅಲ್ಲ, ಅವಳು ಅವಳು ನನ್ನ ತಂಗಿ. ಯಾರು ಅಡ್ಸ್ಕೊ ಬರ್ಲಿಲ್ಲ, ಅದು ನಿನ್ ಮನೆ ಈ ಡೈರಿಗೋಸ್ಕರ ಕಳಿಸಿದ್ದು. ಅವಳನ್ನ ಕಾಲೇಜ್ ಸೇರಿಸಿದ್ದು ನಿನಗೋಸ್ಕರ, ಅವಳನ್ನ ನಿನ್ ಫ್ರೆಂಡ್ ಮಾಡಿಸಿದ್ದು ನಿನಗೋಸ್ಕರ 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 ನಿನಗೋಸ್ಕರ. ಇವಾಗ್ಲಾದ್ರೂ ಅರ್ಥ ಮಾಡ್ಕೊ ಪ್ರೀತಿ, ನಾನು ಇನ್ನ ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತ. ಒಂದು ಹೆಣ್ಣನ್ನ ಪಡೆಯೋಕೆ ಎಷ್ಟೆಲ್ಲ ಡ್ರಾಮಾ ಆಡ್ಬಿಟ್ಟೆ ಅಲ್ವಾ? ಹೆಣ್ಣು ತಾನಾಗಿ ಒಲಿಬೇಕು. ಬಲವಂತದಿಂದ ಅವಳ ಸುಖ ಪಟ್ಟವರು ಸುಖವಾಗಿರೋರು ಇಡೀ ಚರಿತ್ರೆ ಎಲ್ಲ ಯಾರು ಇಲ್ಲ. ನೀನ್ ಎಷ್ಟೆಲ್ಲ ಡ್ರಾಮಾ ಆಡು, ಈ ಜನ್ಮಕ್ಕೆ ನಾನ್ ನಿಂಗ್ ಸಿಕ್ಕಲ್ಲ. ನನ್ ಮೈ, ನನ್ ಮನ್ಸು, ನನ್ ಪಚ್ಚಿಗ್ ಮಾತ್ರ ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ. ಆ ಡೈರಿ ನನಗೆ ಕೊಟ್ಬಿಡು ಪ್ಲೀಸ್, ಆ ಡೈರಿ ನನಗೆ ಕೊಟ್ಬಿಡು. ಡೈರಿ ಕೊಡ್ಬೇಕಾ? ಕೊಡ್ತೀನಿ, ಆದ್ರೆ ನನ್ನ ಕಂಡೀಷನ್, ನಿನಗೆ ಈ ಡೈರಿ ಬೇಕಂದ್ರೆ ನನ್ನ ಪ್ರೀತಿನ ಒಪ್ಕೋ, ಇಲ್ಲ ಈ ಡೈರಿನ ಕಳ್ಕೋ. ಎಲ್ಲೋದ್ಲ ಅವಳು? ಹೇಯ್, ಅಲ್ಲೇ ತೊಳ್ ಬರೋ. ಪ್ರೀತಿ ಪ್ರೀತಿ, ಹೋಗ ಶೋಪಡಿ ನೆತ್ಕೋಬರು. ಪ್ರೀತಿಗೋಸ್ಕರ ಪ್ರಾಣನೇ ಬಿಟ್ಬಿಟ್ಲು. ಪ್ರಾಣ ಕೊಟ್ಟು ಪ್ರಾಣ ಕೊಟ್ಟು ಪ್ರೀತಿಸ್ತೀನಿ ಅಂದೆ, ಕೇಳಿಲ್ಲ. ಇವಳು ಈ ಡೈರಿನೂ ಈ ಶೋಪಡಿಗೆ ಅದಕ್ಕೆ ಮುಚ್ಚಲು.
ಹೊಸ ನೋಟುಗಳ ಚಲಾವಣೆ. ಏನೇನಾಗುತ್ತ? ಅಲ್ಲಲ್ಲ, ಏನೋ ಪಚ್ಚಿ ವಿಷಯ, ಒಳ್ಳೆ ಹೀರೋ ತರ ಕಾಣಿಸ್ತಿದ್ಯಾ? ಯಾರೋ ಬಟ್ಟೆ ಕೊಡ್ಸಿದ್ದು? ಓ, ಯಾರು ಕೊಡಿಸ್ತಾರೆ? ಪೇಟೆನಲ್ಲಿ ಅವ್ವರ್ ಕೊಡಿಸಿದ್ದು. ಮೊನ್ನೆ ಪೇಟೆನಲ್ಲಿ ಸುತ್ತಕ್ಕೆ ಹೋದಾಗ ಮೋರಿ ದಾಟಕ್ಕೆ ಹೋಗಿ ಪ್ಯಾಂಟು ಪೋಸ್ಟ್ ಆಫೀಸ್ ಆಗೋಯ್ತು. ಆಗ ನೋಡೋಕ್ಕಾಗದೆ ಅವ್ವರು ಇದನ್ನೆಲ್ಲ ಕೊಡಿಸ್ರು, ಗೊತ್ತಾ? ಓಹೋ, ಹಂಗ ವಿಷಯ. ಹೋಗ್ಲಿ ಬಿಡು, ನೀನ್ ಪೋಸ್ಟ್ ಆಫೀಸು ಸರಿಯಾದ ಟೈಮ್ಗೆ ಓಪನ್ ಆಗಿದೆ. ಅಲ್ಲಕಣ ಬಡ್ಡೆತದೆ, ನಿನ್ನೆ ರಾತ್ರಿ ಎಲ್ಲಿಗ್ಲ ಹೋಗಿದ್ದೆ? ರಾತ್ರಿ ಗುಡ್ದತ್ರ ಹೋಗಿದ್ದೆ, ಅಲ್ಲಿ ನಡಿಬಾರ್ದೊಂದು ವಿಷಯ ನಡೀತು, ಅದಕ್ಕೆ ಬರಕ್ಕಾಗಿಲ್ಲ. ಯಾಕ್ಲ, ಏನ್ಲ ಅದು ಅಂತ ನಡಿಬಾರ್ದು ವಿಷಯ ನಡೆದಿದ್ದು? ಯಾಲ ಇವನ ಕೇಳ್ತಾನೆ ಇವನಿ, ಅದೇನ್ ನಡೀತು ಹೇಳ. ಏನೂ ಇಲ್ಲ, ಏನೂ ಇಲ್ಲ, ತಗ ಬೈಕಿಯ, ನನ್ಗೆ ಶಾನೆ ಕೆಲ್ಸ ಐತೆ, ಬರ್ತೀನಿ. ಅಲ್ಲಲ್ಲ, ತಿಂಡಿನಾರು ತಿನ್ಕೊಂಡು ಹೋಗ್ಲಾ? ಬೇಡ ಬೇಡ, ಮಧ್ಯಾಹ್ನ ಒಂದೇಕಿತ ನೆಮ್ಮದೇ ಮುದ್ದೆ ಉಟ್ಕೊಂಡು ಹೋಯ್ತೀನಿ. ಲೇ, ತಿಂಡಿ ತಿನ್ಕೊಂಡು ಹೋಗ್ಲಾ ಅಂದ್ರೆ ಮಧ್ಯಾಹ್ನ ಬಂದು ಒಂದೇ ಸರಿ ಮುದ್ದೆ ಉಣ್ತಾನಂತೆ. ಒಳ್ಳೆ ಇದಂತಂದು. ನೇಗಿಲ ಹಿಡಿದು ಒಲವನು ಹೂಳುವ ಹುಳುವ ಯೋಗಿಯ ನೋಡಿಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಪಂಚಯ ಕಟ್ಟಿ ನೇಗಿಲ ಎತ್ಕೊಂಡು ಹೋಯ್ತಾ ಇರುವ ಸಿದ್ಧು ನೋಡಿಲ್ಲಿ, ಉಳುವ ಯೋಗಿಯ ನೋಡಿಲ್ಲಿ. ಅಲ್ಲ, ನಮ್ಮ ಪಕ್ಕದ ಮೇಲೆ ಪರಿಮಳ ಕೆರೆಯಲ್ಲಿ ಗಮ್ಮಂತಿದೆ. ಈ ಅವಕಾಶನ ಬಿಟ್ರೆ ನಮ್ಮ ಅಣ್ಣತಮ್ಮ ಅಂತ ರೊಚ್ಚಿಗೇಳ್ತಾರೆ, ಏನಾದ್ರೂ ಮಾಡ್ಬೇಕಲ್ಲ. ಏನ್ ಮಾಡೋಣ, ಏನ್ ಮಾಡೋಣ, ಮಾಡೋಣ. ಇದಿಲ್ಲೇ ಇರಲಿ. ಅಲ್ಲ, ನಾನೋಗಿರ್ಬೇಕಾಯ್ತು ಕೆಲವೊಳಗಡೆ. ಏ ಹುಡುಗಿ, ನಿನ್ ಬಟ್ಟೆನ ಕೋತಿ ಎತ್ಕೊಂಡೋಯ್ತು. ತೂ, ನಿಂಗೊಂದ್ ಸ್ವಲ್ಪನೂ ನಾಚಿಕೆ ಅನ್ನೋದೇ ಇಲ್ವಾ? ಹೆಣ್ಮಕ್ಳು ಸ್ನಾನ ಮಾಡ್ಬೇಕಾದ್ರೆ ಬಂದು ಈ ತರ ನೋಡ್ತೀಯಲ್ಲ, ದೂರದಿಂದ ಹೇಳ್ಬೇಕು ಅಂತ ಬುದ್ಧಿ ಇಲ್ವಾ? ನಾಚಿಕೆ ಮನೆ ಬರ್ತೀನಿ ನನಗಿಲ್ಲ, ಅದಕ್ಕೆ ನಾನು ಗುಟ್ಟ ಮಕ್ಕಳಿಗೆ ನಾಚಿಕೆ ಬಾನ ಮರ್ಯಾದೆ ಅಂತ ಹೆಸರಿಟ್ಟು ಅನ್ಕೊಂಡಿದ್ದೀನಿ. ಏನೋ ಹೆಣ್ಮಗ ಕಷ್ಟ ಇದೆ ಸಹಾಯ ಮಾಡಕ್ ಬಂದ್ರೆ ನೀನ್ ನನಗೆ ಬೈತ್ಯಾ? ಹ್ಮ್, ಅನ್ಭವಿಸ್ಕೋ. ಅಯ್ಯಯ್ಯೋ, ಇವ್ರ್ ಹೋದ್ರೆ ನನ್ ಬಟ್ಟೆ ತಂದ್ಕೊಡೋರ್ ಯಾರು? ರೀ ದೇವ ಮಾನವರೇ, ಸ್ವಲ್ಪ ಇತ್ತ ಕಡೆ ಬನ್ನಿ. ನನಗೀಗ ಜ್ಞಾನೋದಯವಾಯಿತು, ನನ್ನ ಸಹಾಯಕ್ಕೆ ದೇವಲೋಕದಿಂದ ನಿಮ್ಮನ್ನು ಕಳುಹಿಸಿದ್ದಾರೆಂದು ನನಗೀಗ ತಿಳಿಯಿತು. ಹುಡುಗಿ ಸರಿಯಾಗಿ ಮರಿತಾಳೆ. ನಾನು ದೇವಮಾನವರದ್ದು ನಿನಗಾರು ಹೇಳಿದರು ಮಾನಸ ಪುತ್ರಿ? ನೀವು ಅತ್ತ ಕಡೆ ಹೋದಾಗ ಭಗವಂತ ನೀರಿನಲ್ಲಿ ಮೀನಾಗಿ ಬಂದು ನನ್ನ ಕಿವಿಗೆ ಹೇಳಿದ. ಅದು ನಿಜವೇ ಮಾನಸ ಪುತ್ರಿ, ಕೇಳು, ನನ್ನಿಂದ ನಿನಗೆ ಏನು ಸಹಾಯ ಬೇಕು ಕೇಳು, ನಾನು ಕ್ಷಣದಲ್ಲಿಯೇ ಮಾಡಿ ಮುಗಿಸುತ್ತೇನೆ. ದೇವಪುತ್ರರೇ, ನನ್ನ ಉಡುಪುಗಳನ್ನು ನನ್ನ ಬಳಿಗೆ ಕೊಟ್ಟು ತಾವು ಪುನಃ ದೇವಲೋಕಕ್ಕೆ ಹೋಗಬಹುದು. ಸಾಧ್ಯವಿಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ನಾವು ನಿಮ್ಮ ಉಡುಪುಗಳನ್ನು ತಂದು ಕೊಡಬೇಕಾದ್ರೆ ನನ್ನದೊಂದು ಷರತ್ತಿದೆ, ಆ ಷರತ್ತನ್ನು ಪಾಲಿಸಿದ್ರೆ ಮಾತ್ರ ನಾವು ನಿಮ್ಮ ಉಡುಪುಗಳನ್ನು ತಂದುಕೊಳ್ಳಲು ಸಾಧ್ಯ. ನಿಮ್ಮ ಷರತ್ತು ಏನೆಂದು ಹೇಳುವಿರಾ? ನೀವು ಕ್ಷಣಕಾಲ ಆ ನೀರಿನಲ್ಲಿ ಬಂಧಿಸಿ ನಿಮ್ಮ ತೋಳ್ತೆಕ್ಕೆಯಲ್ಲಿ ಸುಖ ನೀಡಬೇಕು. ಅಷ್ಟೇ ಅಲ್ಲವೇ, ನೀವು ನನ್ನ ಉಡುಪುಗಳನ್ನು ತೆಗೆದುಕೊಂಡು ಬನ್ನಿ, ನಾನು ಪಾಲಿಸುತ್ತೇನೆ. ನೀವು ಕಣ್ಮುಚ್ಚಿ ನಮ್ಮ ತಂದೆ ಪರಮಾತ್ಮನನ್ನು ಧ್ಯಾನಿಸಿ, ನಾವು ಹೋಗಿ ನಿಮ್ಮ ಬಟ್ಟೆಗಳನ್ನ ಎತ್ತಾಕೊಂಬರ್ತೀವಿ. ಮಾನಸಪುತ್ರಿ, ಮಾನಸಪುತ್ರಿ, ನಿನ್ನ ನಯನಗಳನ್ನು ತೆರೆ, ನಾನು ಹೋಗಿ ಆ ದುಷ್ಟ ಕೋತಿ ಜೊತೆ ಕಾದಾಡಿ ನಿನ್ನ ಬಟ್ಟೆಗಳನ್ನ ಎತ್ತಾಕೊಂಬಂದಿದ್ದೀನಿ. ಧನ್ಯಳಾದೆ ಸ್ವಾಮಿ, ಧನ್ಯಳಾದೆ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿ ರಸ್ತು.
ಶೀಘ್ರಮೇವ ಪುತ್ರ ಪ್ರಾಪ್ತಿರಸ್ತು. ಶೀಘ್ರಮೇವ ಫಸ್ಟ್ ಪ್ರಾಪ್ತಿರಸ್ತು. ಮತ್ತೆ ನನ್ನ ಷರತ್ತು ಪಾಲಿಸುತ್ತೇನೆ, ಒಳಗೆ ಬನ್ನಿ. ಅಯ್ಯಯ್ಯೋ ಬರ್ತಿದೀನಿ ಬರ್ತೀವಿ ತಿಂದ್ರೆ ಇವತ್ತು. ಬನ್ನಿ ಬನ್ನಿ ಇತ್ತ ಕಡೆ ಬನ್ನಿ ಬನ್ನಿ. ಸಿದ್ದು ಕಾಮನ ವಚನ ಇವತ್ತು ಏನು ಶರತ್ತು ನನ್ನ ಬಟ್ಟೆ ತಂದ್ಕೊಡಕ್ಕೆ ಶರತ್ತೇನೋ ನಿಂದು ಇದು ನೀನು ಮಾಡ್ತೀನಿ ಏನು ಏನು ಅನ್ಕೊಂಡಿದ್ಯಾ? ಹೆಣ್ಮಕ್ಳಿರೋ ಕಡೆ ಬಂದು ಶರತ್ ಬೇರೆ ಅಂತೆ ಅವನಿಗೆ. ನನ್ನ ಬಟ್ಟೆ ನನ್ನ ಬಟ್ಟೆ ಕೊಡಕ್ಕೆ ಹಿಂಗ್ ಮಾಡ್ತೀಯ? ರೀ ದೇವ ಮಾನವ ಇತ್ತ ಗೋರೋ ನಿನ್ ಸಹೋದರ ಬಿಡಪ್ಪ. ಬಚ್ಚಿ ಎರಡು ದಿವಸದಿಂದ ಎಲ್ಲಿಗ್ಲ ಹೋಗಿದ್ದೆ? ಈರಣ್ಣನ ಹೊಲ ತವ ಮನೆ ತವ 24 ಸತಿ ಕಳಿಸಿದ್ದೆ. ಮನೇಲೂ ಇಲ್ಲ, ಹೊಲದಲ್ಲೂ ಇಲ್ಲ, ಎಲ್ಲಿಗ್ಲ ಹೋಗಿದ್ದೆ? ಮನೆ ತವನೇ ಇದ್ದೆ. ಅಪ್ಪ ಅಪ್ಪ ಬಚ್ಚಿ ನನ್ನ ಮಗಳು ಡೆಲ್ಲಿ ಡೆಲ್ಲಿಲಿ ಓದ್ತಾವಳೆ, ಕೊಡವ. ಯಾವಾಗೋ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ನೆನಪು, ಆಮೇಲೆ ಮಾಡ್ತೀನಿ ಕಣ್ಲ. ಮನೆ ಮೇಲೆ ಅಷ್ಟು ಇಷ್ಟು ಸಾಲ ತರಣ ಬಿಡು. ಅಯ್ಯ ಇದ್ದಕ್ಕಿದ್ದಂಗೆ ಮನೆ ಮೇಲೆ ಸಾಲ ಕೇಳಿದ್ರೆ ಯಾರ್ರಿ ಕೊಡ್ತಾರೆ? ನಮ್ಮಂತವನ್ ಕಷ್ಟದಿಂದ ಪಾರ್ ಮಾಡ್ಬೇಕು ಅಂತಾನೆ ಹಳ್ಳಿಲಿ ಗೌಡ ಶಿವಯ್ಯ ಇರೋದು. ಮಗ ಚೆನ್ನಾಗಿ ಓದಿ ನೌಕರಿ ಹಿಡಿದ್ರೆ ಇಂಥ 10 ಮನೆ ಕಟ್ಬೋದು ಬಿಡು. ನೀ ಯಾಕೆ ಚಿಂತೆ ಮಾಡ್ತಿ? ನಾ ಒಸಿ ಗೌಡ್ರ ಮನೆ ತಾ ಹೋಗಿ ಬರ್ತೀನಿ, ನಿಮ್ಮ ಮಗಿನ ರೆಡಿ ಮಾಡು. ಅಮ್ಮ ನಾ ಪಾಸಾದೆ ಬೆಂಗ್ಳೂರಿಗೆ ಪಾಲಾದೆ, ಹೋಗುವ ಹೋಗುವ ಬೆಂಗ್ಳೂರಿಗೆ ಹುಡುಗಿರ್ನ ಹುಡುಗಿರ್ನ ಡೌಡ್ಯಕ್ಕೆ, ಹೋಗುವ ಹೋಗುವ ಬೆಂಗ್ಳೂರಿ. ಅದೆಲ್ಲ ಫೋನಲ್ಲಿ ಮಾತಾಡೋಕ್ಕಾಗಲ್ಲ, ಮನೆ ಹತ್ರ ಬನ್ನಿ. ಈ ಪಚ್ಚಿ 3-4 ದಿವಸದಿಂದ ಕೆಲ್ಸಕ್ಕೆ ಬೇರೆ ಬಂದಿಲ್ಲ. ಹಿಂಗೆ ಮಾಡಿದ್ರೆ ಹೊಲ ತೋಟದ ಏನು ಗತಿ? ಅವರಪ್ಪ ಬೇರೆ ಬಂದು ಪೇಟೆಗೆ ಓದಕ್ಕೆ ಕಳಿಸ್ಬೇಕು ಅಂತಿದ್ದ. ಯಾರಪ್ಪ? ಅದೇ ಅಮ್ಮ ಪಚ್ಚಿ, ಅವತ್ ಬಂದಿದ್ದ ನೋಡು ಅವನೇ. ಓ ಅವನ ಮನೇಲಿ ಯಾವ್ದಾದ್ರೂ ಗನಂದಾರಿ ಕೆಲಸ ಹುಡ್ಕೊಂಡಿರ್ಬೋದಷ್ಟೇ. ಯಾವ್ದಕ್ಕೂ ಒಂದ್ಕಿಂತ ಗದ್ದೆ ಕಡೆ ಹೋಗ್ಬರೋಣ ಬಾ. ನೋಡಮ್ಮ ಎಲ್ಲ ಒಳ್ಳೇದಾಗತ್ತೆ, ನೀನ್ ಬಂದಿಯಲ್ಲ, ನಿನ್ ಕಾಲ್ ಗುಣದಿಂದ ಇನ್ ಒಳ್ಳೆ ಬೆಳೆ ಬೆಳಿತೀವಿ. ಮೊದ್ಲು ಹೆಂಗಿತ್ತು ನೋಡು ಬೋರ್ ಬೋರ್ ಆಗಿ, ಈಗೆಲ್ಲ ಹಸ್ರ ಹಸ್ರಾಗೈತೆ. ಏ ಪಚ್ಚಿ ಪಚ್ಚಿ ಏ ಪಚ್ಚಿ ಮಗಳೇ, ಆ ಹುಡುಗನ ಕರ್ಕೊಂಡು ಬಾ ಹೋಗು. ಸರಿಯಪ್ಪ. ಯಾಕೋ ಅಳ್ತಾ ಇದೀಯಾ? ಏನೂ ಇಲ್ಲ, ಕಣ್ಣಲ್ಲಿ ಸ್ವಲ್ಪ ಕಸ ಬಿದ್ದಿದೆ ಅಷ್ಟೇ. ನೀನ್ ಸುಳ್ಳು ಹೇಳ್ಬೋದು, ಆದ್ರೆ ನಿನ್ ಕಣ್ಣು ಸುಳ್ಳು ಹೇಳಲ್ಲ. ಅದು ಕಸ ಬಿದ್ದಿರೋದಲ್ಲ, ನಿನ್ ಮನ್ಸಲ್ಲಿ ಬೇರೆ ಏನೋ ಇದೆ. ಏ ಏನು ಇಲ್ಲಪ್ಪ. ನಿಜ ಹೇಳು, ಇವಳು ಊರ್ಗೌಡ್ರ ಮಗಳು, ನಾನು ಅವ್ರ ಮನೇಲಿ ಕೆಲಸ ಮಾಡೋನು, ಅದ್ ಹೆಂಗ್ ಲವ್ ಮಾಡೋದು ಅಂತಾನ? ನನ್ನ ಮರ್ತ್ ಬಿಡ್ಬೇಕು ಅಂತ ಇದೆಯಲ್ಲ. ನೀನ್ ತಪ್ಪು ತಿಳ್ಕೊಂಡಿದೀಯಾ, ನಾನು ಊರ್ಗೌಡ್ರ ಮಗಳು ಅಂತ ತಾನೆ. ನಾನ್ ನಿನ್ನೆ ಕಣೋ ಲವ್ ಮಾಡೋದು. ಹೇ ಬಿಡು ಬಿಡು, ಯಾರಾದ್ರೂ ನೋಡಿದ್ರೆ. ಆಹಾ ಅವತ್ ರಾತ್ರಿ ನಾನೇ ಬಂದ್ ತಪ್ಗೊಳ್ಳೋ ಹಂಗ್ ಮಾಡ್ದೆ, ಇವತ್ತೇನು ಹೊಸ ವರ್ಷೆ. ಆಗಿನ ಪರಿಸ್ಥಿತಿನೇ ಬೇರೆ, ಈಗಿನ ಪರಿಸ್ಥಿತಿನೇ ಬೇರೆ. ನನ್ಗದೆಲ್ಲ ಗೊತ್ತಿಲ್ಲ, ನಾನು ಅವತ್ತು ರಮ್ಯನೇ ಇವತ್ತು ರಮ್ಯ. ಬಿಡು ಬಿಡು, ಯಾರಾದ್ರೂ ನೋಡಿದ್ರೆ. ಸರಿ ಸರಿ, ಅಪ್ಪಯ್ಯ ಕೂಗ್ತಿದ್ದಾರೆ ಅಂತ ಇವತ್ ಬಿಡ್ತಾ ಇದ್ದೀನಿ. ನಾಳೆ ಊರಾಚೆ ಇರೋ ಬೆಟ್ಟದ ಹತ್ರ ಬಾ, ನಿನ್ಗೋಸ್ಕರ ಸ್ಪೆಷಲ್ ಸರ್ಪ್ರೈಸ್ ಇದೆ. ಅಯ್ಯೋ ಇವಳ ಯಾಕ್ಲ ಮನೆ ಹತ್ರ ಬರ್ಲಿಲ್ಲ, ಏನ್ ಸಮಾಚಾರ? ಸುಮ್ಮನೆ. ನಿಮ್ಮ ಅಪ್ಪ ಬೇರೆ ಬಂದಿದ್ದ, ಏನೋ ಪೇಟೆಗೆ ಓದಕ್ ಕಳಿಸ್ತಿದ್ದೀನಿ ಅಂತ. ಅದು ಪೇಟೆಗೆ ಹೋಗಕ್ಕೆ ವ್ಯವಸ್ಥೆ ಮಾಡ್ಕೋ.
ನಾಳೆ ಬೆಟ್ಟದ ಹತ್ರ ಬಾ, ಮಿಸ್ ಮಾಡಿದ್ರೆ ಅಷ್ಟೇ. ಅಯ್ಯೋ ಇವಳೊಬ್ಳು, ಅಯ್ಯೋ. ಅಡ್ಬೇಡ ರಮ್ಯಾ, ಇದೆಲ್ಲ ಹೇಗಾಯ್ತು ರಮ್ಯ? ಹೇಳ್ತೀನಿ ಪಚ್ಚಿ. ಇನ್ಮೇಲೆ ನನ್ನ ಜೀವನ ಬರೀ ಕತ್ಲಲ್ಲೇ ಕಳೆಯಂಗಾಯ್ತಲ್ಲ. ಅಳ್ಬೇಡ ರಮ್ಯ, ನಿನ್ಗೇನು ಆಗಲ್ಲ, ನಾನಿದ್ದೀನಿ. ಪಚ್ಚಿ, ನಂದೊಂದು ಮಾತು ನಡ್ಸ್ಕೊಡ್ತೀಯಾ? ಏನ್ ಹೇಳ ರಮ್ಯ? ಪ್ರಪಂಚದಲ್ಲಿ ಪ್ರೀತಿ ಮಾಡೋ ಪ್ರತಿಯೊಬ್ರು ಪ್ರೀತಿಸಿದವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡ್ಬೇಕು ಅಂತಾರೆ. ಆದ್ರೆ ನಾನ್ ನಿನಗ್ ಮೋಸ ಮಾಡ್ತಿದ್ದೀನಿ ಪಚ್ಚಿ. ಅದಕ್ಕೆ ನನ್ನ ಮರ್ತ್ಬಿಟ್ಟು ನೀನ್ ಬೇರೆ ಮದ್ವೆ ಆಗು ಪಚ್ಚಿ. ನೀನ್ ಚೆನ್ನಾಗಿರ್ಬೇಕು, ನನಗ್ ನೀನ್ ಚೆನ್ನಾಗಿರೋದು ತುಂಬಾ ಮುಖ್ಯ. ಈಗ ತಾನೇ ನೀನೇ ಏನೋ ಹೇಳ್ದಲ್ಲ, ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಪ್ರೀತಿಸೋರ್ನ ಪ್ರೀತಿನ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡಬೇಕು ಅಂತ. ಅದೇ ರೀತಿ ನಾನು ನನ್ನ ಪ್ರೀತಿನ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡ್ಕೊಂತೀನಿ. ನೋಡು, ತಾಯಿಗೆ ಮಗು ಯಾವತ್ತೂ ಭಾರ ಆಗಲ್ಲ, ಹಾಗೆ ಈ ಪಚ್ಚಿಗೆ ಈ ರಮ್ಯ ಯಾವತ್ತೂ ಭಾರ ಆಗಲ್ಲ. ನೀನೇನು ಯೋಚನೆ ಮಾಡಬೇಡ, ಒಂದು ನಿಮಿಷ ಬರ್ತೀನಿ. ನೀನು ಯಾವಾಗಲೂ ಬಂದ ಪಚ್ಚಿ? ಈಗ ತಾನೇ ಬಂದೆ ಅಪ್ಪಾಜಿ. ಅವ ರಮ್ಯ ಈಗ ಹೆಂಗಿದ್ಯಪ್ಪ? ಪರವಾಗಿಲ್ಲ ಅಪ್ಪ. ಅಪ್ಪಾಜಿ ಒಂದ್ ನಿಮಿಷ ಒಂದ್ ಮಾತು ಹೇಳ್ಬೇಕು, ಕೋಪ ಮಾಡ್ಕೋಬೇಡಿ. ಏನ್ಲ ಅದು? ಅದು ರಮ್ಮಿನ್ಗೆ ನಾನೇ ಕಣ್ಣು ಕೊಡ್ಬೇಕಂತಿದ್ದೀನಿ. ಏನಂದೆ? ತೆಗೆದು ಬಿಟ್ಟ ಅಂದ್ರೆ? ಲೋ ಪಚ್ಚಿ, ನೀನ್ ತುಂಬಾ ಒಳ್ಳೆಯವನ್ ಕಣ, ಆದ್ರೆ ನಿಮ್ಮ ಅವ್ವ ನಿಮ್ಮ ಅಪ್ಪ ನಿನ್ ಮೇಲೆ ಜೀವನ ಇಟ್ಕೊಂಡಿದ್ದಾರೆ ಕಣ. ಏನೋ ನೀನ್ ನನ್ ಮಗಳಿಗೆ ಕಣ್ ಕೊಟ್ರೆ ಈ ಊರಿನ ಜನ ಎಲ್ಲ ಗೌಡ್ರ ಸ್ವಾರ್ಥಕ್ಕೋಸ್ಕರ ಈ ಹುಡುಗನ ಬಲಿ ತಗೊಂಡಿದ್ದಾರೆ ಅಂತಾರೆ. ಅಂತ ಮಾತ್ ಬೇಡ ಕಣ, ನನಗೂ ಮನುಷ್ಯತ್ವ ಇದೆ. ಇಷ್ಟೆಲ್ಲ ಆಸ್ತಿ ಮಡಗಿದ್ದೀನಿ, ಒಬ್ಳೆ ಮಗಳು, ನನ್ನೆಲ್ಲ ಆಸ್ತಿ ಮಾರಿದ್ರು ಸರಿನೆ, ಕಣ್ಣು ಬರೆಸ್ತೀನಿ, ಬರ್ಸೇ ಬರೆಸ್ತೀನಿ. ನೀನೇನು ಯೋಚನೆ ಮಾಡಬೇಡ, ಅವಳನ್ನ ಕರ್ಕೊಂಡು ಹೊರಗಡೆ ಬಾ ನೀನು, ನಾನು ಬಿಲ್ ಕಟ್ಟಿ ಬರ್ತೀನಿ. ಸರಿ ಅಪ್ಪಾಜಿ. ರಮ್ಯಾ ಬಾ ಹೋಗೋಣ. ಪಚ್ಚಿ, ನಿನಗೆ ನಾನಂದ್ರೆ ಅಷ್ಟಿಷ್ಟನಾ? ಇಷ್ಟ ಅಂತ ಹೇಳ್ತೀಯ? ನನ್ನ ಪ್ರತಿಯೊಂದು ಉಸಿರಲ್ಲೂ ನಿನ್ನ ಹೆಸರನ್ನ ಉಸಿರಾಗಿ ಮಾಡಿಕೊಂಡು ಉಸಿರಾಡ್ತಾರೋ ನಾನು. ಐ ಲವ್ ಯು ಪಚ್ಚಿ. ಐ ಲವ್ ಯು ಟೂ.
ಮಗ ಹುಷಾರಾಗಿ ಹೋಗ್ಬೇಕಂದ, ಪ್ಯಾಟೆಲಿ ತುಂಡೈಕ್ಲು ಸವಾಸ ಮಾಡಬೇಡ ಕಂದ್ಲ, ಓದಿದ್ರ ಕಡೆ ಗಮನ ಇರಲಿ. ನಿಮ್ಮಪ್ಪಯ್ಯ ಸಾಲನೋ ಸೋಲನೋ ಮಾಡಿ ಓದಿಸ್ತವ್ರೆ ಕಂದ್ಲ. ಮಗ ಪೇಟೆ ಜನ ನೋಡಿದ್ರೆ ಶಾನೆ ಭಯ ಆಯ್ತದೆ ಕಂಡ್ಲ. ಸರಿ ಕಣವೋ, ನಾನು ಚೆನ್ನಾಗಿ ಓದಿ ನಿಮಗೂ ಈ ಹಳ್ಳಿಗೂ ಒಳ್ಳೆ ಹೆಸರು ತರ್ತೀನಿ. ಆಯ್ತಪ್ಪ, ನಿಮ್ಮ ಹೆಸರಿಗೆ ಒಳ್ಳೆ ಕೀರ್ತಿ ತರ್ತೀನಿ. ಕಷ್ಟ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಓದು ಮಗ. ಆಯ್ತಪ್ಪ, ಹೋಗಿ ಬರ್ತೀನಿ ಕಣವೋ. ಇಂಥ ಪರಿಸ್ಥಿತಿಯಲ್ಲಿ ಬಂದೋ ನಾನು, ನನಗೋಸ್ಕರ ನಾನು ರಮ್ಯ ಕಾಯ್ತಾ ಇರ್ತಾಳೆ, ದಯವಿಟ್ಟು ನನ್ನನ್ನು ಕ್ಷಮಿಸು. ಯಾರು ಯಾರನ್ನ ಇಷ್ಟಪಡ್ತಾರೋ, ಕೊನೆಗೆ ಯಾರ ಜೊತೆ ಜೀವನ ನಡೆಸ್ತಾರೋ, ಜೀವನ ಎಷ್ಟು ವಿಚಿತ್ರ ಅಲ್ವಾ ಫ್ರೆಂಡ್ಸ್.